ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಹಾಗೂ ಕ್ಲಾಸಿಕ್ ಐಎಎಸ್ ಕೆಎಎಸ್ ಸ್ಟಡೀಸ್ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಈ ವೆಬಿನಾರ್ ಸರಣಿಯ ಎಲ್ಲ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ಒಂದು ವೆಬಿನಾರ್ ಸರಣಿಯಲ್ಲಿ ಇವತ್ತು ನಾವು ಆಲೂರರ ನನ್ನ ಜೀವನ ಸ್ಮೃತಿಗಳು ಕುರಿತು ಹಿರಿಯ ಚಿಂತಕರಾದ ಡಾಕ್ಟರ್ ಶ್ರೀರಾಮ್ ಭಟ್ ಇವರು ತಮ್ಮ ಉಪನ್ಯಾಸವನ್ನು ನೀಡಲಿದ್ದಾರೆ ಅವರಿಗೆ ಮತ್ತು ಎಲ್ಲ ವೆಬಿನಾರ್ ವೀಕ್ಷಕರಿಗೆ ನಾನು ನನ್ನ ವೈಯಕ್ತಿಕವಾಗಿ ಎರಡೂ ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನು ಕೋರಿ ಇಂದಿನ ಈ ಉಪನ್ಯಾಸವನ್ನು ನೀಡಲಿರುವ ಶ್ರೀ ಶ್ರೀರಾಮ್ ಭಟ್ಟರ ಒಂದು ಕಿರು ಪರಿಚಯವನ್ನು ನಮ್ಮ ವೆಬಿನಾರಿನ ಸರಣಿಯ ಸಂಚಾಲಕರಾದ ಶ್ರೀ ಶ್ರೀನಿವಾಸ್ ವಾಡಪ್ಪಿ ಅವರನ್ನು ಪರಿಚಯಿಸಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ದೀಪಾವಳಿಯ ಹೃತ್ಪೂರ್ವಕವಾದಂಥ ಶುಭಾಶಯಗಳನ್ನು ಹೇಳ್ತಾ ನಿಮ್ಮೆಲ್ಲರ ಜೀವನ ಭಾಳ ಬೆಳಕಾಗಲಿ ಎಂದು ಹಾರೈಸಿ ನಾಡಿನಾದ್ಯಂತ ಹರಡಿರುವ ಕೊರೋನಾ ಭೀತಿ ಹೋಗಲಿ ತೊಲಗಲಿ ಎಂಬುವ ಆಶಯದೊಂದಿಗೆ ನಾಡಿನಷ್ಟೇಕೆ ದೇಶದಲ್ಲಿ ವಿಶ್ವದಲ್ಲಿಯೇ ತೊಲಗಲಿ ಅಂತ ಹಾರೈಸ್ತಾ ಇವತ್ತು ನಾವು ಆಲೂರು ವೆಂಕಟರಾಯ ಟ್ರಸ್ಟ್ ಮೂರನೆಯ ಉಪನ್ಯಾಸ ಸರಣಿ ಮಾಲಿಕೆಯ ಭಾಗವಾಗಿ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಇವತ್ತು ಆಲೂರರ ಅತ್ಯಂತ ಮಹತ್ವದ ಕೃತಿಯಾದ ನನ್ನ ಜೀವನ ಸ್ಮೃತಿಗಳು ಎಂಬ ಅದು ಒಂದು ರೀತಿಯಿಂದ ಅವರ ಆತ್ಮಚರಿತ್ರೆ ಎಂದು ಹೇಳ್ಬೋದು ಅದರ ಕುರಿತಾಗಿ ಅವರು ಮಾತನಾಡಲಿದ್ದಾರೆ ಈಗ ಇದಕ್ಕೆ ಒಂದು ಹಿನ್ನೆಲೆ ಇದೆ 1940ಕ್ಕೆ ಆಲೂರು ವೆಂಕಟರಾಯರಿಗೆ 60 ವರ್ಷಗಳಾದವು ಆವಾಗ ಜೈ ಕರ್ನಾಟಕದ ಸಂಪಾದಕರಾಗಿದ್ದ ಅವರು ಆಲೂರರನ್ನು ಸಂಪರ್ಕಿಸಿ ನೀವು ಕರ್ನಾಟಕ ಏಕೀಕರಣಕ್ಕಾಗಿ ನಡೆಸಿದ ಹೋರಾಟವನ್ನು ನೆನಪಿಸಿಕೊಂಡು ಕೆಲವೊಂದು ಲೇಖನಗಳನ್ನು ಬರೀಬೇಕು ಮತ್ತು ಅದರ ಜೊತೆಗೆ ತಮ್ಮ ಜೀವನ ಚರಿತ್ರೆಯನ್ನು ಹೇಳಬೇಕು ಅಂತ ಕೇಳಿಕೊಂಡಂತೆ ಹಾಗೆ ನೋಡಿದರೆ ಜೈ ಕರ್ನಾಟಕವನ್ನು ಸ್ಥಾಪಿಸಿದವರೇ ಆಲೂರು ವೆಂಕಟರಾಯರು 1921ರಷ್ಟೊತ್ತಿಗೆ ಆಲೂರು ವೆಂಕಟರಾಯರು ಜೈ ಕರ್ನಾಟಕವನ್ನು ಸ್ಥಾಪಿಸಿ ಅದನ್ನು ಮುನ್ನಡೆಸಿದರು ಮುಂದೆ 16 ವರ್ಷಗಳ ಕಾಲ ನಡೆಸಿದ ಮೇಲೆ ಅದು ಗೆಳೆಯರ ಗುಂಪಿನ ಡಾಕ್ಟರ್ ದರಾ ಬೇಂದ್ರೆಯವರು ಡಾಕ್ಟರ್ ಸಂಭಾಜಿ ಜೋಶಿಯವರು ಮತ್ತು ಇನ್ನೂ ಅನೇಕರು ಅದನ್ನು ಮುನ್ನಡೆಸಿದರು ಅದಾದ ಮೇಲೆ 40ನೇ ಇಸ್ವಿಗೆ ಆಲೂರು ಅವರಿಗೆ 60 ವರ್ಷಗಳಾಗಿದ್ದವು ಆವಾಗ ಈ ತಮ್ಮ ಜೀವನ ಕುರಿತು ಹೇಳಬೇಕು ಏಕೀಕರಣ ಕುರಿತು ಹೇಳಬೇಕು ಅಂದಾಗ ಅವರು ಆಲೂರರು ಅವ್ರು ಬಹಳ ಒಂದು ರೀತಿಯಿಂದ ಅದನ್ನು ಮುಜುಗರದ ಸ್ಥಿತಿಯೊಳಗೆ ಅದನ್ನು ಹೇಳಬೇಕು ಬೇಡವು ಎಂಬುವ ಸ್ಥಿತಿಯೊಳಗೆ ಈ ನನ್ನ ಜೀವನ ಸ್ಮೃತಿಗಳನ್ನು ಹೇಳೋದಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ ಅದನ್ನು ಹೇಳಬೇಕಾದರೆ ಅವರು ಈ ನನ್ನ ಆತ್ಮವೃತ್ತ ಅಂತ ಹೇಳಬೇಕಾದರೆ ಎಲ್ಲಿಯೂ ಅಹಂಕಾರ ನುಸುಳಬಾರದು ಎಂಬುವ ಒಂದು ಮಾತನ್ನು ಅವರು ತಮ್ಮ ಅದು ಸ್ಪಷ್ಟವಾಗಿ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಈ ನನ್ನ ಜೀವನ ಸ್ಮೃತಿಗಳನ್ನು ಬರೆದಿದ್ದಾರೆ ಯಾಕೆಂತಂದರೆ ಆಲೂರವರಿಗೆ ನಾಹಂಕರ್ತ ಹರಿಕರ್ತ ಎಂಬುವ ಒಂದು ಭಾವನೆಯಲ್ಲಿ ಬಹಳ ಒಂದು ವಿಶ್ವಾಸವಿದ್ದಂಥವ್ರವರು ಅಂದರೆ ನಾನು ನನ್ನಿಂದ ಏನೂ ಆಗೋದೇ ಇಲ್ಲ ಏನೆಲ್ಲವೂ ಆಗುವುದು ದೇವರ ದಯೆಯಿಂದ ದೇವರ ಕರುಣೆಯಿಂದ ಮಾತ್ರ ಸಾಧ್ಯ ಆಗ್ತದೆ ನನ್ನದೇನೂ ಇಲ್ಲ ಎಂಬ ಒಂದು ಭಾವ ಅವರಲ್ಲಿತ್ತು ಆದರೆ ಅನೇಕ ಉದಾಹರಣೆಗಳನ್ನು ಅವರು ಹೇಳ್ತಾ ಲೋಕಸಂಗ್ರಹಕ್ಕಾಗಿ ನನ್ನ ಜೀವನದ ಕೆಲವೊಂದು ಸ್ಮೃತಿಗಳನ್ನು ಕೊಡ್ತಾ ಹೋಗ್ತೇನೆ ಅಂತ ಮಾತುಗಳನ್ನು ಹೇಳಿದ್ದಾರೆ ಬಹಳ ಸಂತೋಷದ ವಿಷಯ ಅಂದರೆ 40ನೇ ಇಸ್ವಿಯಲ್ಲಿ ಅದು ಜೈ ಕರ್ನಾಟಕದಲ್ಲಿ ಒಂದು ರೀತಿಯಿಂದ ಧಾರಾವಾಹಿಗೆ ಬಂದರೆ ಮುಂದೆ 1974ರಲ್ಲಿ ಮನೋರಗ್ರಂಥಮಾಲೆ ಅದನ್ನು ಏನು ಮಾಡಿತು ಅಂದರೆ ಅದನ್ನು ಪುಸ್ತಕ ರೂಪದಲ್ಲಿ ಹೊರಗೆ ತಂತು ಯಾಕಂದರೆ ಮನೋರಗ್ರಂಥಮಾಲೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಜಿ ಬಿ ಜೋಶಿಯವರಿಗೆ ಆಲೂರವರನ್ನು ಕುರಿತು ಅಪಾರವಾದ ಅಭಿಮಾನ ಆ ಕಾರಣಕ್ಕಾಗಿಯೇ ಆಲೂರವರನ್ನು ಹಿಂಬಾಲಿಸಿ ಆಗ ತರುಣರಾಗಿದ್ದಂತಹ 1930ರಲ್ಲಿ
आलूर वेंकटरायरु मैसूरिन कन्नड कन्नड साहित्य सम्मेलन अध्यक्षरागिद्दरु आ कालक्के अवरु आलूर अवर जोतेगे होगिद्दरु ई एल्ल नेनपुगळु नावु इद्वु ಮತ್ತೆ ಆಲೂರವರ ಬಗ್ಗೆ ಅತಿಯಾದ ಗೌರವದಿಂದ ಅವರಿಗೆ ಏನಿತ್ತಂದ್ರೆ ಆಲೂರವರ ಕುರಿತು ಒಂದು ಪುಸ್ತಕ ತರಬೇಕು ಅಂತಿತ್ತು ಅದಕ್ಕೆ ಅದನ್ನ ನನ್ನ ಜೀವನ ಸ್ಮೃತಿಗಳನ್ನು 1974 ರಲ್ಲಿ ಹೊರತಂದ್ರು ಅದಕ್ಕೆ ಬಹಳ ಪ್ರಬುದ್ಧವಾದ ಮುನ್ನಡಿಯನ್ನ ಕೀರ್ತಿನಾಥ್ ಕುರ್ತೋಟಿ ಅವರು ಬರ್ತಿದ್ದಾರೆ ನಮ್ಮ ನಾಡಿನ ಪ್ರಸಿದ್ಧ ವಿಮರ್ಶಕರಾದಂತ ಕೀರ್ತಿನಾಥ್ ಕುರ್ತೋಟಿ ಅವರು ಬರ್ತಿದ್ದಾರೆ ಅದರ ಮೌಲ್ಯವನ್ನು ಹೆಚ್ಚಿಸಿದ್ದಾರೆ ಅದರ ನನ್ನ ಜೀವನ ಸ್ಮೃತಿಗಳು ಎಷ್ಟು ಮಹತ್ವದ ಒಂದು ಕೃತಿಯಾಗಿದೆ ಎಂಬುದನ್ನು ಅದರಲ್ಲಿ ಪ್ರತಿಪಾದಿಸಿದ್ದಾರೆ ಈ ಎಲ್ಲ ಮಾತುಗಳನ್ನು ಹೇಳುವುದು ಯಾಕೆ ಬಹಳ ಮಹತ್ವದ ಅಂತ ಅನ್ಸುತ್ತಂದ್ರೆ ಆಲೂರರಿಗೆ ತಮ್ಮ ಬಗ್ಗೆ ಏನನ್ನೂ ಹೇಳಿಕೊಳ್ಳಬಾರದು ಎಂಬ ಪ್ರಜ್ಞೆ ಬಹಳ ಜಾಗೃತವಾಗಿದ್ದಿದ್ದು ಆದರೂ ಕೂಡ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಯಾವುದೇ ಒಂದು ರೀತಿ ನಿರ್ವಿಕಾರ ಮನೋಸ್ಥಿತಿಯಲ್ಲಿ ಈ ನನ್ನ ಜೀವನ ಸ್ಮೃತಿಗಳನ್ನು ಅವರು ದಾಖಲಿಸಿದ್ದಾರೆ ಈ ವಿಷಯ ಕುರಿತು ಬಹಳ ಮಹತ್ವದ ಕೃತಿಯಾಗಿದೆ ಅದರಷ್ಟಲ್ಲೇ ಏನಾಗಿತ್ತು ಅಂದ್ರೆ ಆಲೂರವರು ವಿದ್ಯಾರಣ್ಯ ಚರಿತ್ರೆಯನ್ನು ತಂದಿದ್ರು ಆಲೂರವರು ಕರ್ನಾಟಕ ಗತವೈಭವವನ್ನು ತಂದಿದ್ರು ಆ ಕರ್ನಾಟಕದ ವೀರರತ್ನಗಳು ಬಂದಿದ್ದು ತಿಳಕರ ಗೀತಾ ರಹಸ್ಯವನ್ನು ಅನುವಾದ ಮಾಡಿದ್ರು ಈ ಎಲ್ಲ ಕೃತಿಗಳು ಬಂದಾದ ಮೇಲೆ ಆಲೂರವರು ಏನು ಮಾಡಿದ್ರು ನನ್ನ ಜೀವನ ಸ್ಮೃತಿಗಳನ್ನು ಎಂಬ ಒಂದು ಮತ್ತು ಅದರೊಳಗೆ ಗೀತಾದ ಕುರಿತು ಅನೇಕ ಭಗವದ್ಗೀತೆಯ ಕುರಿತು ಅನೇಕ ಪುಸ್ತಕಗಳನ್ನು ಅವರು ಹೊರತಂದಿದ್ದರು ಇಂತ ಸಂದರ್ಭದಲ್ಲಿ ಅವರು ಈ ನನ್ನ ಜೀವನ ಸ್ಮೃತಿಗಳನ್ನು ಅವರು ದಾಖಲಿಸ್ತಾ ಹೋಗ್ತಾರೆ ಇದು 40 ರಲ್ಲಿ ಬಂತು ಮತ್ತೆ 74 ರಲ್ಲಿ ಪುಸ್ತಕ ರೂಪದಲ್ಲಿ ಬಂತು ಇದನ್ನ ಕುರಿತು ನಾವು ಮಾತನಾಡಬೇಕು ನನ್ನ ಜೀವನ ಸ್ಮೃತಿಗಳು ಕುರಿತು ಇದು ಬಹಳ ಮಹತ್ವವಾದಂತ ಒಂದು ಪುಸ್ತಕವಾಗಿರೋದ್ರಿಂದ ಇದರ ಕುರಿತು ಮಾತನಾಡಬೇಕು ಅಂತ ಹೇಳಿ ನಾವು ಡಾಕ್ಟರ್ ಶ್ರೀರಾಮ್ ಭಟ್ ಅವರನ್ನ ಕೇಳಿಕೊಂಡೆ ಅವರು ಸಂಸ್ಕೃತದ ಅತ್ಯಂತ ಪ್ರಮುಖ ವಿದ್ವಾಂಸರಲ್ಲೊಬ್ಬರು ಸಂಸ್ಕೃತ ಕನ್ನಡದಲ್ಲಿ ಬಹಳ ಅಪಾರವಾದ ಅಧ್ಯಯನ ಮಾಡಿದಂತ ಹಿರಿಯ ಸಾಹಿತಿಗಳು ಚಿಂತಕರು ಆಗಿದ್ದಾರೆ ಅವರು 3 ದಶಕಗಳ ಕಾಲ ಸಂಸ್ಕೃತವನ್ನು ವಿದ್ಯಾರ್ಥಿಗಳಿಗೆ ಹೇಳಿದಂತವರು ಬೋಧನೆ ಮಾಡಿದಂತವರು ಅವರು ಅನೇಕ ಮಹತ್ವದ ಕೃತಿಗಳನ್ನು ಹೊರತಂದಿದ್ದಾರೆ ಅವರು ತಮ್ಮ ಡಾಕ್ಟರೇಟ್ ಪದವಿಯನ್ನು ಕನ್ನಡ ಮಾರ್ಗ ಕಾವ್ಯದ ಮೇಲೆ ಕಾಳಿದಾಸನ ಪ್ರಭಾವ ಎಂಬ ಒಂದು ಉದ್ಗ್ರಂಥಕ್ಕೆ ಅವರಿಗೆ PhD ಸಂದಿದೆ ಆನಂತರ ಅವರ ಪೋಸ್ಟ್ ಡಾಕ್ಟರಲ್ ಥೀಸಿಸ್ ಅದು ಉಪಾಖ್ಯಾನ ಸ್ವರೂಪ ಎಂಬುದರ ಕುರಿತು ಅವರು ಬರೆದದ್ದು ಪೋಸ್ಟ್ ಡಾಕ್ಟರಲ್ ಕೃತಿಯಾಗಿ ಪರಿಣಮಿಸಿದೆ ಅವರು ಅಡಿಗರ ಕಾವ್ಯದ ಸಂಸ್ಕೃತ ಉಕ್ತಿ ವಿವರಣೆಯ ಶಬ್ದ ಮಾರ್ಗ ವಿಮರ್ಶನಾ ಸಂಕಲನ ಅಭಿಮುಖಿ ಕೃತಿಯನ್ನು ಕೂಡ ರಚನೆ ಮಾಡಿದ್ದಾರೆ ಇತ್ತೀಚೆಗೆ ಅವರ ಅಭಿಜಾತ ಕನ್ನಡ ಎಂಬ ಕೃತಿಯನ್ನು ಕೂಡ ಹೊರತಂದಿದ್ದಾರೆ ದ್ರಾವಿಡ ಯೂನಿವರ್ಸಿಟಿಗಾಗಿ ಶ್ರೀಕೃಷ್ಣದೇವರಾಯನ ಜಾಂಬವತಿ ಪರಿಣಯ ಅವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಆನಂತರ ಕುವೆಂಪು ಭಾಷಾ ಭಾರತಿ ಕಥಾ ಸರಿತ್ಸಾಗರ ಮತ್ತು ಸರಹದ್ದುಗಳು ಇಲ್ಲದ ಸಂತ ಎಂಬ ಕೃತಿಯನ್ನು ಅನುವಾದ ಮಾಡಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಗಾಗಿ ಅಶ್ವಘೋಷ ಜೀವನ ಚಿತ್ರಿಕೆಯನ್ನು ಅವರು ಬರೆದಿದ್ದಾರೆ ಕರ್ನಾಟಕ ನಾಟಕ ಅಕಾಡೆಮಿ ಭರತನಾಟ್ಯ ಶಾಸ್ತ್ರವನ್ನು ಅನುವಾದಿಸಿ ಅದನ್ನು ಸಂಪಾದನೆ ಮಾಡಿದಂತಹ ಕೀರ್ತಿಗೆ ಅವರು ಪಾತ್ರರಾಗಿದ್ದಾರೆ ಪೂತಿನ ಟ್ರಸ್ಟಿನ ಒಂದು ಅವರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಜೊತೆಗೆ ಸೇರಿ ರಸಸಾರಿಕೆ ರಸಪ್ರಕಾಶ ಎಂಬುದನ್ನು ಸಂಪಾದನೆ ಮಾಡಿದ್ದಾರೆ ನಾಡಿನ ಎಲ್ಲ ವಿಶ್ವವಿದ್ಯಾಲಯಗಳು ಇವರ ಉಪನ್ಯಾಸಗಳ ಲಾಭವನ್ನು ಪಡೆದಿವೆ ಬಹಳ ಮಹತ್ವದ ಚಿಂತಕರು ಮತ್ತು ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಆಳವಾದ ಅಧ್ಯಯನ ಮಾಡಿದಂಥ ಇಂಥ ಹಿರಿಯರ ಆಲೂರರವರ ನನ್ನ ಜೀವನ ಸ್ಮೃತಿಗಳು ಕುರಿತು ಮಾತನಾಡಬೇಕು ಅಂತ ಅವರು ಕೇಳಿದಾಗೆ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಇಂಥ ಹಿರಿಯರ ಒಂದು ಜೀವನ ಚರಿತ್ರೆಯ ಕುರಿತು ನನಗೆ ಮಾತನಾಡುವಂಥ ಅವಕಾಶ ದೊರಕಿದೆ ಅದು ಬಹಳ ಸಂತೋಷದಿಂದ ಒಪ್ಪಿಕೊಂಡು ಈ ಅವರು ನನ್ನ ಜೀವನ ಸ್ಮೃತಿಗಳ ಕುರಿತು ಮಾತನಾಡಲಿದ್ದಾರೆ ಅವರ ಅನೇಕ ಅಂಕಣ ಬರಹಗಳನ್ನು ನಾಡಿನಾದ್ಯಂತ ಇರುವಂಥ ಎಲ್ಲ ಸಾಹಿತ್ಯಿಕ ಪತ್ರಿಕೆಗಳಲ್ಲಿ ಎಲ್ಲದರಲ್ಲಿ ಅನೇಕ ಲೇಖನಗಳು ಬರೆದಿದ್ದಾರೆ ಆಕಾಶವಾಣಿ ದೂರದರ್ಶನ ಇದರ ಮೂಲಕವೂ ಕೂಡ ಕನ್ನಡ ಸಂಸ್ಕೃತಿ ಮತ್ತು ಸಂಸ್ಕೃತ ಭಾಷೆ ಕನ್ನಡ ಭಾಷೆಯ ಕುರಿತು ಅನೇಕ ವಿದ್ವತ್ಪೂರ್ಣ ಭಾಷಣಗಳನ್ನು ಮಾಡಿದ್ದಾರೆ ಇಂಥ ಹಿರಿಯರು ಈಗ ಆಲೂರು ವೆಂಕಟರಾಯರ ನನ್ನ ಜೀವನ ಸ್ಮೃತಿಗಳು ಕುರಿತು ಮಾತನಾಡಲಿದ್ದಾರೆ ಆಲೂರರ ನನ್ನ ಜೀವನ ಸ್ಮೃತಿಗಳು ಕುರಿತು
ಶ್ರೀರಾಮ್ ಭಟ್ಟರ ಉಪನ್ಯಾಸ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಕಣಿವೆಯವರು ರಚಿಸಿದ ಭಾವಗೀತೆಯೊಂದನ್ನು ಶ್ರೀಮತಿ ಗೀತಾ ಆಲೂರವರು ಹಾಡಲಿದ್ದಾರೆ ತದನಂತರ ಶ್ರೀರಾಮ್ ಭಟ್ಟರ ಉಪನ್ಯಾಸವನ್ನು ನಾವು ಈಗ ಕೇಳೋಣ ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಮತಿ ಗೀತಾ ಆಲೂರ್ ನಾನು ಈಗ ನಾಡೋಜ ಡಾಕ್ಟರ್ ಚನ್ನವೀರ್ ಕಣಿವೆಯವರು ಬರೆದಂತಹ ಆಲೂರು ವೆಂಕಟರಾಯ ಕುರಿತ ಕವನ ಜಯ ಕರ್ನಾಟಕ ತಿಲಕ ಅನ್ನೋ ಗೀತೆಯನ್ನು ಹಾಡ್ತಾ ಇದ್ದೇನೆ ಸಹೃದಯರೇ ನಮಸ್ಕಾರ ಕನ್ನಡ ಮಾಸ ನವೆಂಬರು ಕರ್ನಾಟಕ ರಾಜ್ಯ ಉದಯವಾದ ದಿನ ಈ ತಿಂಗಳಿನ ಉದ್ದಕ್ಕೆ ಕನ್ನಡದ ನೆನಪು ಮಾಡಿಕೊಳ್ಳೋದು ತದನಂತರದಲ್ಲಿ ಬಂದಂತಹ ಒಂದು ಸಂಪ್ರದಾಯ ಬಹಳ ಒಳ್ಳೆಯ ಸಂಪ್ರದಾಯ ನಾವು ಕನ್ನಡದ ಹೆಸರಿನಲ್ಲಿ ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಅದರ ವಾಂಗ್ಮಯದ ಶಕ್ತಿ ಕಲೆ ಮುಂತಾದ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಬಹಳ ಮುಖ್ಯವಾಗಿ ಕನ್ನಡದ ನೆನಪು ಅಂತಂದರೆ ಗತಕಾಲದ ಕನ್ನಡದ ನೆನಪನ್ನು ಮಾಡಿಕೊಳ್ಳುತ್ತಲೇ ಇಂದಿನ ಕಾಲಕ್ಕೆ ಅದರ ಅಗತ್ಯವನ್ನು ಸಾರ್ಥಕವನ್ನು ತರ್ತಾ ಭವಿಷ್ಯದಲ್ಲಿ
ಕನ್ನಡ ಸಾಗಬೇಕಾದ ದಾರಿ, ಅದಕ್ಕೆ ಪೂರಕವಾದ ಸಂಗತಿಗಳು ಇವನ್ನೆಲ್ಲ ನೆನಪಿಸ್ಕೊಳ್ಳೋದು ಈ ಕನ್ನಡ ಮಾಸದ ಕನ್ನಡ ರಾಜ್ಯೋತ್ಸವ ಸಂದರ್ಭದ ಇಂಥ ಮಾತುಕತೆಗಳಲ್ಲಿ ಮೊದಲ ಸ್ಥಾನ ಸಿಗಬೇಕು ಅಂತ ನನ್ನ ಅನಿಸಿಕೆ. ಹಾಗೆ ನೋಡುವಾಗ ಈ ಕನ್ನಡ ನಾಡಿನಲ್ಲಿ ಮೊಟ್ಟ ಮೊದಲ ಆತ್ಮಚರಿತ್ರೆ, ಇಂಥ ಒಂದು ವಿಸ್ತಾರವಾದ ವಿಶಾಲವಾದ ವ್ಯಾಪಕವಾದ ಕನ್ನಡದ ನೆನಪುಗಳನ್ನು ಮಾಡಿಕೊಳ್ಳುವಂಥ ಒಂದು ಕೃತಿ ಪ್ರಾಯಃ ಆಲೂರು ವೆಂಕಟರಾಯರ ನನ್ನ ಜೀವನ ಸ್ಮೃತಿಗಳು. ಇದು ಕನ್ನಡದನ್ನು ಕನ್ನಡವನ್ನು ವ್ಯಾಪಕವಾಗಿ ಸ್ಮರಿಸಿಕೊಳ್ಳುತ್ತೆ. ಇದಕ್ಕೆ ಪ್ರೇರಣೆ ಏನು? ಆಲೂರು ವೆಂಕಟರಾಯರ ವ್ಯಕ್ತಿತ್ವ ಬಹಳ ವಿಶಿಷ್ಟವಾದದ್ದು, ಅಷ್ಟೇ ವಿಸ್ತಾರವಾದದ್ದು, ವ್ಯಾಪಕವಾದದ್ದು ಮತ್ತು ತುಂಬ ವಿಚಾರಪೂರ್ಣವಾದದ್ದು. ವೆಂಕಟರಾಯರು ಕೇವಲ ಹೋರಾಟಗಾರರಲ್ಲ, 10 ಜನರ ಗುಂಪಿನಲ್ಲಿ ಒಬ್ಬನಾಗಿ ಹೋರಾಟವನ್ನು ನಡೆಸಿದವರಲ್ಲ. ಆ ಹೋರಾಟಕ್ಕೆ ಬೇಕಾದ ಎಲ್ಲ ವಿಚಾರಗಳನ್ನು ಮನಗಂಡು ತನ್ನ ಮೂಲಕ ಈ ಹೋರಾಟವನ್ನು ಕಟ್ಟಿದವರು. ಹೀಗೆ ಮಾಡಬೇಕಾದ್ರೆ ಒಂದು ಇಡೀ ಕನ್ನಡದ ಸಾಹಿತ್ಯದ ಇತಿಹಾಸ, ಅದರ ಸಾಂಸ್ಕೃತಿಕ ಪ್ರಜ್ಞೆ, ಅದರ ಧಾರ್ಮಿಕ ಪ್ರಜ್ಞೆ, ಅದರ ಮನೋಬಲ ಮುಂತಾದ ಸಂಗತಿಗಳನ್ನೆಲ್ಲ ವ್ಯಾಪಕವಾಗಿ ಚಿಂತಿಸಬೇಕಾಗಿರುತ್ತೆ. ವೆಂಕಟರಾಯರು ಕನ್ನಡದ ಬಗ್ಗೆ ಬೇಕಾದಷ್ಟು ಚಿಂತನೆಗಳನ್ನು ಮಾಡಿದರು, ಹೋರಾಟ ಮಾಡಿದರು, ಇದರ ದಾಖಲೆ ಆಗಬೇಕಾಗಿತ್ತು. ಆದರೆ ಅದು ವಿಶೇಷವಾಗಿ ಅವರ ಗಮನ ಸೆಳೆದಿರಲಿಲ್ಲ, ಅಥವಾ ಇಂಥದ್ದನ್ನ ದಾಖಲಿಸುವಾಗ ಅಹಮಿಕೆ ಮುಂದಾಗಿಬಿಡುತ್ತೆ ಅಂತ ಸಾಮಾನ್ಯವಾಗಿ ಆತ್ಮಚರಿತ್ರೆಯನ್ನು ಬರೆಯೋದಕ್ಕೆ ತುಂಬ ಜನ ಇಷ್ಟಪಡೋದಿಲ್ಲ. ಆದರೆ ವೆಂಕಟರಾಯರಿಗೆ ಈ ನನ್ನ ಜೀವನ ಸ್ಮೃತಿಗಳು, ಅದು ಒಂದು ಬಗೆಯಲ್ಲಿ ಆತ್ಮಚರಿತ್ರೆ, ಒಂದು ಬಗೆಯಲ್ಲಿ ದೇಶದ ಚರಿತ್ರೆ, ಒಂದು ಬಗೆಯಲ್ಲಿ ಕರ್ನಾಟಕದ ವ್ಯಕ್ತಿತ್ವದ ದಾಖಲೆ. ಅದು ಒಬ್ಬ ವ್ಯಕ್ತಿಗೆ ಹಾಗೆ ಒಂದು ವ್ಯಕ್ತಿತ್ವ ಇದೆಯೋ ಹಾಗೆ ಒಂದು ನಾಡಿಗೂ ಒಂದು ವ್ಯಕ್ತಿತ್ವ ಇರುತ್ತೆ. ನನ್ನ ಜೀವನ ಸ್ಮೃತಿಗಳು ಅಂತ ಹೇಳುವಾಗ ವೆಂಕಟರಾಯರು ಮತ್ತು ಅವರು ಬೆಳೆದ ಆ ಕನ್ನಡದ ಪರಿಸರದ ವ್ಯಕ್ತಿತ್ವದ ದಾಖಲೆ ಕೂಡ ಆಗುತ್ತೆ. ಇದಕ್ಕೊಂದು ನೆಪವಾದದ್ದು, ಅವರಿಗೆ 60 ವರ್ಷ ತುಂಬಿದಾಗ ಜಯ ಕರ್ನಾಟಕದ ಸಂಪಾದಕರು ಅವರನ್ನು ಒತ್ತಾಯಿಸ್ತಾರೆ, ನಿಮ್ಮ ವಿಚಾರಗಳನ್ನು, ವಿಶೇಷವಾಗಿ ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಕ್ಷೇತ್ರವಾದ ಕನ್ನಡ ಹೋರಾಟದ ಹಿಂದಿರುವ ಸಂಗತಿಗಳನ್ನು ದಾಖಲಿಸಿಕೊಡಿ ಅಂತ ಕೇಳ್ತಾರೆ. ಇವರು ಒಪ್ಕೊಂಬಿಡ್ತಾರೆ. ಆಮೇಲೆ ಇವರಿಗೆ ಅನಿಸೋಕೆ ಶುರುವಾಗುತ್ತೆ, ಎನ್ನವರೊಲಿದು ಹೊನ್ನ ಶೂಲಕ್ಕೆ ಇಕ್ಕಿದರು. ಬಸವಣ್ಣನವರ ಮಾತನ್ನು ನೆನಪಿಸ್ಕೊಂಡು ನಾನೇನು ತಿಳಕರ ಹಾಗೆ, ಗಾಂಧಿಯವರ ಹಾಗೆ ಲೋಕೋತ್ತರ ಪುರುಷ ಅಲ್ಲ, ನಾನು ಸಾಮಾನ್ಯ ಬುದ್ಧಿಯ ಸಾಮಾನ್ಯ ಜೀವನದ ಪಾಮರ. ನಾನು ಆತ್ಮಚರಿತ್ರೆಯನ್ನು ಅಥವಾ ನನ್ನ ಸಾಂಸ್ಕೃತಿಕ ಜೀವನದ ದಾಖಲೆಯನ್ನು ನಾನು ಮಾಡಬೇಕಾ? ಹೀಗೆ ಒಂದು ತೊಳಲಾಟಕ್ಕೆ ಸಿಕ್ಕೊಳ್ತಾರೆ. ಅದನ್ನು ಅವರು ನನಗೆ ನನ್ನದೇ ಮುನ್ನುಡಿ ಅಂತ ಅದನ್ನು ದಾಖಲಿಸ್ತಾರೆ ಅವರು ತಮ್ಮ ವಿಚಾರಗಳನ್ನು. ಆದರೆ ಬರೀಬೇಕಾದ ಅಗತ್ಯವೂ ಇದೆ, ನನಗಾಗಿ ಅಲ್ಲ, ನನ್ನ ಪ್ರಚಾರಕ್ಕಾಗಿ ಅಲ್ಲ, ಲೋಕ ಸಂಗ್ರಹಕ್ಕಾಗಿ ಇದನ್ನು ನಾನು ಮಾಡಬೇಕು. ಅಲ್ಲಿ ಅವರು ಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬರೆದ ಲೇಖನಗಳ ಸಂಗ್ರಹವೇ ಅಥವಾ ಅದರ ಒಂದು ಧಾರಾವಾಹಿಯೇ ಅವರ ಕೃತಿಗಳಲ್ಲಿ ಬಹಳ ಮುಖ್ಯವಾದ ಕೃತಿ ನನ್ನ ಜೀವನ ಸ್ಮೃತಿಗಳು. ಇಲ್ಲಿ ಒಂದು ಮಾತು ಹೇಳ್ತಾರೆ ಅವರು, ಲೋಕ ಸಂಗ್ರಹಕ್ಕಾಗಿ ಇದನ್ನು ಮಾಡಬೇಕು. ಲೋಕ ಸಂಗ್ರಹ ಅಂದರೆ ಏನು? ಲೋಕ ಸಂಗ್ರಹ ಅಂದರೆ ಲೋಕವನ್ನು ಸಂಗ್ರಹಿಸೋದು, ಜನರನ್ನು ಬಳಸೋದು, ಜನರನ್ನೇ ಒಡಗೂಡೋದು, ಜನ ಸಂಪತ್ತನ್ನು, ಜನ ಅಭಿಮಾನವನ್ನು ಗಳಿಸೋದು, ಈ ಎಲ್ಲ ಅರ್ಥ ಇದೆ. ಆದರೆ ಇದಕ್ಕಿಂತ ಬಹಳ ಮುಖ್ಯವಾದ ಅರ್ಥವೊಂದಿದೆ, ಅದು ನಾವು ಹೋಗಬೇಕಾದ ದಾರಿಯನ್ನು ನಿಶ್ಚಯಿಸ್ತಾ, ನಾವು ದಾರಿ ತಪ್ಪಿದರೆ ಅದನ್ನು ಅವಲೋಕಿಸ್ತಾ,
ಹೀಗೆ ಸರಿಯಾದ ಸನ್ಮಾರ್ಗಕ್ಕೆ ಜನರನ್ನ ಕರೆತರೋದು ಅಂತ ಅರ್ಥ. ಎಲ್ಲಿದೆ ಅರ್ಥ ಅಂತ ನೀವು ಕೇಳಬಹುದು. ಇದು ಭಗವದ್ಗೀತೆಯಲ್ಲಿ ಲೋಕಸಂಗ್ರಹಮೇವ ಅರ್ಥಂ, ಆ ಪದ ಬಹಳ ಒಳ್ಳೆಯ ಪದ. ಈ ಸನ್ಯಾಸಿಗೆ, ಜ್ಞಾನಿಗೆ ಕರ್ಮ ಇಲ್ಲ ಅನ್ನುವ, ಕರ್ಮವನ್ನು ಬಿಡು, ಆದರೆ ಕರ್ಮ ಬಿಡಬೇಡ, ಕರ್ಮದ ಫಲವನ್ನು ಚಿಂತಿಸಬೇಡ, ಅದನ್ನು ಬಿಡು, ಕರ್ಮ ಮಾಡುತ್ತಲೇ ಇರು. ಸನ್ಯಾಸಿ ಕರ್ಮವನ್ನು ಬಿಟ್ಟು ಕರ್ಮವನ್ನು ತೊಟ್ಟವನು. ಎಲ್ಲಿ ಬಿಡ್ತಾನೆ? ಫಲದಲ್ಲಿ ಬಿಡ್ತಾನೆ. ಎಲ್ಲಿ ತೊಡ್ತಾನೆ? ಜನರಿಗೆ ಮಾದರಿಯಾಗಿ, ಮತ್ತು ಅದು ಅವರ ಬದುಕಿಗೆ, ಜನರ ನಾಡಿನ ಬದುಕಿಗೆ ಸಾರ್ಥಕವಾಗುವ ರೀತಿಯಲ್ಲಿ, ಫಲಪ್ರದವಾಗುವ ರೀತಿಯಲ್ಲಿ ಕರ್ಮ ಮಾಡ್ತಲೇ ಇರ್ತಾನೆ. ಈ ಮುನ್ನುಡಿ ಓದಿದ ಕೂಡಲೇ ನನಗೆ ಎಷ್ಟು ಅದೊಂದು ಸಂವೇದನೆ ಉಂಟಾಯಿತು ಅಂತಂದರೆ, ಹೌದಲ್ಲ, ವೆಂಕಟರಾಯರು ಎಷ್ಟು ಸರಿಯಾದ ಚಿಂತನೆ ಮಾಡಿದ್ದಾರೆ. ಆತ್ಮಚರಿತ್ರೆ ಕೇವಲ ಆತ್ಮದ ವೈಭವವೋ, ವಿಜೃಂಭಣೆಯೋ, ವಿಭ್ರಮವೋ, ವಿಲಾಸವೋ ಅಲ್ವಲ್ಲ. ಅದು ನಮ್ಮಂಥವರಿಗೆ, ಮುಂದಿನ ಜನಾಂಗಕ್ಕೆ ಒಂದು ಮಾರ್ಗದರ್ಶನವು, ಒಂದು ದಾರಿದೀಪವು, ಒಂದು ಬೆಳಕು ಆಗಬೇಕು. ನಿಜಕ್ಕೂ ಈ ನನ್ನ ಜೀವನ ಸ್ಮೃತಿಗಳ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳಿ ಅಂದರೆ, ಅದು ಕನ್ನಡ ನಾಡಿಗೆ ಎಂದೆಂದಿಗೂ ಕೂಡ ದಾರಿದೀಪವಾಗಿ ಇರಬಲ್ಲದು. ಬಹಳ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾದ್ದು, ರಾಜಕಾರಣ, ವಾಂಗ್ಮಯ, ಇತಿಹಾಸ, ಏಕೀಕರಣ ಮತ್ತು ಧರ್ಮ, ಇಷ್ಟು ಸಂಗತಿಗಳ ಸ್ಮೃತಿ ಸಂಗ್ರಹ ನನ್ನ ಜೀವನ ಸ್ಮೃತಿಗಳು. ಸ್ಮೃತಿ, ಅದಕ್ಕೆ ಹೇಳಿದೆ ನನ್ನ ಹಿರಿಮೆಯ ತೋರುವಿಕೆಯಾಗಲಿ, ಅದನ್ನು ಮೆರೆಯೋದಾಗಲಿ ಅಲ್ಲ. ಸ್ಮೃತಿ ಅನ್ನುವ ಶಬ್ದವೇ ಶೀರ್ಷಿಕೆಯಲ್ಲಿ ಈ ಎಲ್ಲವನ್ನು ಸೂಚಿಸುತ್ತೆ. ಇದರಲ್ಲಿ ಎರಡು ಭಾಗ ಇದೆ, ಒಂದು ಪೂರ್ವರಂಗ, ಇನ್ನೊಂದು ಉತ್ತರರಂಗ. ಪೂರ್ವರಂಗದಲ್ಲಿ ಅದು ಅವರ ಜೀವನರಂಗ, ಜೀವನರಂಗವನ್ನು ಎರಡಾಗಿ ನೋಡ್ತಾರೆ, ಎರಡು ಭಾಗವಾಗಿ. ಆರಂಭದಲ್ಲಿ ಅವರ ಬೆಳವಣಿಗೆ ಪೂರ್ವರಂಗ, ಯಾವ್ಯಾವ ಕ್ಷೇತ್ರಗಳನ್ನು ಕಂಡರು, ವಿದ್ಯಾಭ್ಯಾಸ ಹೇಗಾಯಿತು, ಅಂದಿನ ಸಾಮಾಜಿಕ ವಾತಾವರಣ ಹೇಗಿತ್ತು, ರಾಜಕೀಯ ಪ್ರಜ್ಞೆ ಇತ್ತೇ ಇಲ್ಲವೇ, ಈ ಥರದ ಸಂಗತಿಗಳನ್ನು ನಮ್ಮ ಅರಿವಿಗೆ ತರುವ ಕೆಲವು ಘಟನೆಗಳನ್ನು, ಅವರ ಯೋಚನೆಗಳನ್ನು ಆ ಪೂರ್ವರಂಗದ 8 ಶೀರ್ಷಿಕೆಗಳಲ್ಲಿ ದಾಖಲಿಸ್ತಾರೆ. ಅವರೊಂದು ಮಾತು ಹೇಳ್ತಾರೆ, 1905 ಅವರು ಕಣ್ಣು ಬಿಟ್ಟ ಸಮಯ. ಕಣ್ಣು ಬಿಟ್ಟ ಸಮಯ ಅಂದರೆ ನಮಗೆಲ್ಲ ಬಾಲ್ಯ ಪೂರ್ಣ ಮರ್ತೋಗುತ್ತೆ. ನಾವು ಯಾವಾಗ ಬೆಳಿತೀವಿ, ಬೆಳೆದಿದ್ದರೆ ಕುರು ಏನು ಅಂತಂದರೆ, ನನ್ನ ಹಿಂದಿನ ಜೀವನದ ನೆನಪು ನನಗಿರುತ್ತಲ್ಲ, ನನ್ನ ಶಾಲಾ ದಿನಗಳು, ಅದಕ್ಕೆ ಹಿಂದಿಂದು ಸಾಮಾನ್ಯವಾಗಿ ಯಾರಿಗೂ ನೆನಪಿರೋದಿಲ್ಲ. ಅಮ್ಮನ ತೊಡೆಯ ಮೇಲೆ ಮಲಗಿ ಆಡಿದ್ದು ನೆನಪಿರೋದಿಲ್ಲ. ಆದರೆ ಈ ನೆಲದಲ್ಲಿ ನಾನು ನಡೆದಾಡಿದ್ದು, ನಾನು ಈ ಜಗತ್ತಿನ ಅನುಭವಗಳನ್ನೆಲ್ಲ, ಜ್ಞಾನವನ್ನೆಲ್ಲ ನಾನು ಸಂಗ್ರಹಿಸಿ ಇಟ್ಟುಕೊಂಡಿದ್ದು ನನ್ನ ಸ್ಮೃತಿಕೋಶದಲ್ಲಿ, ಅದು ನೆನಪಿರುತ್ತೆ. ಹಾಗಾಗಿ ಅವರು 1905 ಹೊತ್ತಿಗೆ ಒಂದು ಮಾತು ಹೇಳ್ತಾರೆ, ಆ ಹೊತ್ತಲ್ಲಿ ರಾಷ್ಟ್ರದಲ್ಲಿ ನವಚೈತನ್ಯ ಸ್ಫುರಣಗೊಂಡಿತು. ಆಲೂರ ವ್ಯಕ್ತಿತ್ವ ಇಲ್ಲಿ ತೆರಕೊಳ್ಳೋದು. ಅದನ್ನು ಅವರು ಒಂದು ಮಾತಲ್ಲಿ ವಿವರಿಸ್ತಾರೆ, ನಾನು ಸಾರ್ವಜನಿಕ ರಣಾಂಗಣದಲ್ಲಿ ಬರುವ ಕಾಲಕ್ಕೂ, ರಣಾಂಗಣದಲ್ಲಿ, ಸಾರ್ವಜನಿಕಕ್ಕೂ ರಣಾಂಗಣಕ್ಕೂ ಸಂಬಂಧ, ರಣಾಂಗ ಆ ಕಾಲ ಹಾಗಿತ್ತದು, ರಣಾಂಗಣದಲ್ಲಿ ಬರುವ ಕಾಲಕ್ಕೂ, ಹಿಂದೂಸ್ತಾನದಲ್ಲಿ ರಾಷ್ಟ್ರೀಯತ್ವ ಉದಯವಾಗುವ ಕಾಲಕ್ಕೂ ಮೇಳ ಕೂಡುತ್ತದೆ. ಒಂದು ರೀತಿಯಲ್ಲಿ ಈ ಕುಂಡಲಿ ಆಲೂರು ವೆಂಕಟರಾಯರ ಕುಂಡಲಿ ಇದು. ಹೀಗೆ ನಾನು ನನ್ನ ಸಾರ್ವಜನಿಕ ಜೀವನದ ಅನುಭವವನ್ನು, ಸ್ಮೃತಿಗಳನ್ನು ಕೊಟ್ಟರೆ ಕರ್ನಾಟಕದ ಆ ಕಾಲದ ಇತಿಹಾಸವನ್ನು ತಿಳಿದುಕೊಳ್ಳುವುದಕ್ಕೆ ಬಲು ಮಟ್ಟಿಗೆ ಸಹಾಯವಾಗಬಹುದು, ಸಹಾಯವಾಗುತ್ತೆ ಅಂತ ತಾನು ಮುಂದಾಗಿ ಮಾತಾಡೋದಿಲ್ಲ, ಸಹಾಯವಾಗಬಹುದು. ಆದರೆ ಒಂದು ಮಾತನ್ನು ಗಮನಿಸಬೇಕು, ಕರ್ನಾಟಕದ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಮಾತ್ರ ಸಹಾಯವಾಗಲಿಲ್ಲ ಅವರ ನನ್ನ ಜೀವನ ಸ್ಮೃತಿ. ಪ್ರತಿಯೊಬ್ಬ ಕನ್ನಡಿಗ ಇದನ್ನು ಓದಬೇಕು, ಕನ್ನಡಾಭಿಮಾನ ಇರೋನು ಓದಬೇಕು. ಆಗ ನಮ್ಮ ಬದುಕಲ್ಲಿ, ವೈಯಕ್ತಿಕ ಬದುಕಲ್ಲಿ ಮತ್ತು ಸಾರ್ವಜನಿಕ ಸಾಂಘಿಕ ಬದುಕಿನಲ್ಲಿ ಕನ್ನಡವನ್ನು ಹೇಗೆ ನಾವು ಕಂಡುಕೊಳ್ಳಬೇಕು, ಅದನ್ನು ಹೇಗೆ ಕಾಪಿಟ್ಟುಕೊಳ್ಳಬೇಕು,
ಅನ್ನೋದನ್ನು ಕೂಡ ಅದು ತೋರಬಹುದೂ ಅಲ್ಲ, ನಿಶ್ಚಿತವಾಗಿ ತೋರುವಂತಹ ಸಶಕ್ತವಾದ ಕೃತಿ. ಇದಕ್ಕೆ ಬೇರೆ ಬೇರೆ ಮುಖಗಳಿವೆ. ಕನ್ನಡದಲ್ಲಿ ಆ ಕಾಲಕ್ಕೆ ಅವರು ತುಂಬ ವಿಸ್ತಾರವಾಗಿ ಬರೀತಾರೆ ಆ ವಿಚಾರನ. ಬೇರೆ ಸಂದರ್ಭದಲ್ಲಿ ಗದ್ಯದ ಬೆಳವಣಿಗೆ ಆಗಿರಲಿಲ್ಲ, ಕೆಲವು ಕಾದಂಬರಿಗಳೆಲ್ಲ ಬಂದಿದ್ದವು. ಆದರೆ ಆ ಕಾದಂಬರಿಗಳ ಗದ್ಯ ಅದರ ವಿಷಯ ನನಗೆ ಅಷ್ಟೇನು ಮನಸ್ಸಿಗೆ ಹಿಡಿಯಲಿಲ್ಲ. ಪದ್ಯವಂತೂ ನನ್ನನ್ನು ಆಹ್ವಾನಿಸಲೇ ಇಲ್ಲ. ಹಾಗಂತ ಅವ್ರು ಹೇಳ್ತಾರೆ, ಅವರಿಗೆ ಕನ್ನಡ ಕಾವ್ಯವನ್ನು ಚೆನ್ನಾಗಿ ಓದಿಕೊಂಡಿದ್ದರು. ಆದರೆ ನನ್ನ ಮುಖ್ಯವಾದ ಧ್ಯೇಯ ಏನು ಅಂತಂದರೆ, ಇಂಗ್ಲೀಷ್ ಸಾಹಿತ್ಯ ಹೇಗೆ ಗದ್ಯದ ಮೂಲಕ ವಿಚಾರವನ್ನು ಬಿತ್ತಿತೋ, ಆ ವಿಚಾರದ ಮೂಲಕ ಒಂದು ಅಖಂಡ ರಾಷ್ಟ್ರ ಒಂದು ಜಗತ್ತನ್ನೇ ವ್ಯಾಪಿಸಿತೋ, ಆ ಬಗೆಯಲ್ಲಿ ಕನ್ನಡದಲ್ಲಿ ಗದ್ಯ ನಿರ್ಮಾಣ ಆಗಬೇಕು ಅಂತ ಹೇಳ್ತಾರೆ ಅವರು. ಅದು ನನ್ನ ಒಲವು ಅಂತಾರೆ. ಅದನ್ನು ಅವರ ಬದುಕಿನ ಉದ್ದಕ್ಕೂ ಮಾಡಿ ತೋರಿಸ್ತಾರೆ. ಸುಮಾರು ಅವ್ರಿಗೆ 5 ವರ್ಷ, ನಾನು ಹೇಳಿದ ಹಾಗೆ ಅವರಿಗೆ ನೆನಪುಗಳು ದಾಖಲಾಗುವ ವಯಸ್ಸದು. 1895-96 ರಾಷ್ಟ್ರೀಯ ಸಭೆ ಸ್ಥಾಪಿತವಾಯಿತು. ಮುಂದೆ ಅವರು ವಯಸ್ಸಿಗೆ ಬರೋ ಹೊತ್ತಿಗೆ ರಾಷ್ಟ್ರೀಯ ಚಳುವಳಿಗಳು ಪ್ರಾರಂಭವಾದವು. ಇಲ್ಲಿ ಒಂದು ಕುತೂಹಲಕರ ಘಟನೆ ನೋಡಿ, ನೆನಪು ಹೇಗೆ ನಮ್ಮ ಕೆಲವೊಮ್ಮೆ ಅಂತ ಮುಖ್ಯವಾದ ಸಂಗತಿ ಅಲ್ಲ ಅನ್ನಿಸೋದು ಕೂಡ ನಮ್ಮ ವರ್ತಮಾನದ ವಿದ್ಯಮಾನದಲ್ಲಿ ಬಹಳ ಮುಖ್ಯವಾಗುತ್ತೆ. ನಾವು ಇವತ್ತು ಕೊರೋನಾವನ್ನು ಎದುರಿಸ್ತಾ ಇದ್ದೇವೆ, ಕ್ವಾರಂಟೈನು ನಮಗೆ ನಾವೇ ಮಾಡಿಕೊಳ್ತಾ ಇದ್ದೇವೆ. ಇಂಥ ಒಂದು ಸಂದರ್ಭ ಆಗ ಬಂತು. 1896 ನವೆಂಬರ್ನಲ್ಲಿ ಮುಂಬಯಿಗೆ ಮೊದಲ ಬಾರಿಗೆ ಪ್ಲೇಗ್ ಬಂತು, ಪದಾರ್ಪಣ ಮಾಡ್ತದೆ. ಹಾಹಾ ಅವರದೇ ಮಾತು, ಹಾಹಾ ಎನ್ನುವುದರೊಳಗೆ ಅದು ಪುಣೆಯಲ್ಲಿ ಹಬ್ಬಿ ಹಾಹಾಕಾರವನ್ನುಂಟು ಮಾಡಿತು. ಒಬ್ಬ ಗದ್ಯ ಲೇಖನದ ಶಕ್ತಿ ನೋಡಿ, ಅದು ಹಾಹಾ ಎನ್ನುವುದರೊಳಗೆ ಪುಣೆಗೂ ಹಬ್ಬಿತು ಅನ್ನೋದನ್ನು, ಪುಣೆಯಲ್ಲಿ ಹಬ್ಬಿ ಹಾಹಾಕಾರವನ್ನುಂಟು ಮಾಡಿತು. ಈ ಭಾಗವನ್ನು ಅವರದೇ ಮಾತುಗಳಲ್ಲಿ ಓದಿದರೆ ಪ್ರಾಯ ಇವತ್ತು ನಾವು ಈ ಕೊರೋನಾದಲ್ಲಿ ತೊಡಗಿಕೊಂಡದ್ದು ಅಥವಾ ಅದನ್ನು ನಾವು ಮರೆಯೋದು ಇವೆರಡೂ ಕೂಡ ಹೇಗೆ ಇವತ್ತು ಹೇಗೆ ನಡೀತಾ ಇದೆ, ಆವತ್ತು ಹೇಗೆ ನಡೆದಿತ್ತು ಅನ್ನೋದರ ಒಂದು ಚಿತ್ರ ನಮಗೆ ಸಿಗುತ್ತೆ. ಇಸ್ವಿಗಳೆಂದರೆ ದೇಶವನ್ನು ಕಲ್ಲೋಲು ಮಾಡಿದ ವರ್ಷಗಳು. ಹಿಂದೂಸ್ತಾನದಲ್ಲಿ ಮೊದಲಿಗೆ ಮುಂಬೈ ಪಟ್ಟಣಕ್ಕೆ ಪ್ಲೇಗ್ ಬಂದದ್ದು. ಒಮ್ಮೆಲೆ ಅದನ್ನು ತಡೆದು ನಿಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರದವರು ಅತ್ಯಂತ ಕಠೋರವಾದ ಉಪಾಯಗಳನ್ನು ಕೈಗೊಂಡರು. ನೋಡಿ ಈ ಕಾಲ ಹೇಗೆ ಬದಲಾಗಿದೆ ಅಂತ. ಪ್ಲೇಗಂತೂ ನಿಲ್ಲಲೇ ಇಲ್ಲ, ಅದಕ್ಕೆ ಬದಲಾಗಿ ಸರ್ಕಾರದವರ ನಿರ್ದಯದ ಉಪಾಯಗಳ ಮೂಲಕ ಪುಣೆಯಲ್ಲಿ ಅತ್ಯಂತ ಕ್ಷೋಭೆ ಉಂಟಾಯಿತು. ಏನು ನಿರ್ದಯದ ಉಪಾಯ? ಸೋಲ್ಜರ್ ಸೈನಿಕರು ಜನರ ಮನೆಗಳನ್ನು ಹೊಕ್ಕು ಸಾಮಾನುಗಳನ್ನು ಹೊರಗೆ ಎಳೆಯೋದು, ಅರಿವೆ ಅಂಚಡಿಗಳನ್ನು ಸುಡೋದು, ಇಂಥ ಅತ್ಯಾಚಾರಗಳನ್ನು ಮಾಡೋದು. ಅದಕ್ಕಾಗಿ ಪುಣೆ ಜನ ಎಲ್ಲ ರೇಗ್ಕೊಂಡ್ರು. ಇತ್ತ ಧಾರವಾಡ ಬೆಳಗಾವಿ ಕಡೆಗೆ ಅದು ಹಬ್ಬಬಾರದು ಅಂತ ಉಗಿಬಂಡಿಯೊಳಗಿಂದ ಬರೋ ಪ್ರವಾಸಿಗರಿಗೆ ಕ್ವಾರಂಟೈನ್ ಮುಂತಾದವುಗಳ ಮೂಲಕ ತೊಂದರೆ ಆಯಿತು. ಇಷ್ಟಾದರೂ ಪ್ಲೇಗು 1897 ಹೊತ್ತಿಗೆ ಹುಬ್ಬಳ್ಳಿಗೆ ಬಂದೇ ಬಿಡ್ತು. ಜನರ ಆಗಿನ ಗೋಳನ್ನು ವರ್ಣಿಸುವುದು ಅಸಾಧ್ಯ. 97ನೇ ಇಸವಿಯ ಕೊನೆಯ ಒಳಗಾಗಿ ಧಾರವಾಡ, ಹುಬ್ಬಳ್ಳಿ, ಗದಗ ಈ ಎಲ್ಲ ಊರುಗಳಲ್ಲಿ ಪ್ಲೇಗು ಕಾಣಿಸಿಕೊಂಡಿತು. ನೆಗ್ರಿಗೇಷನ್ ಕ್ಯಾಂಪ್ ಚಾಲು ಆಯಿತು ಧಾರವಾಡದಲ್ಲಿ. ಏಪ್ರಿಲ್ ತಿಂಗಳಲ್ಲಿ ಧಾರವಾಡದ ಮಾರ್ಕೆಟ್ನಲ್ಲಿ ಸೋಲ್ಜರ್ರು ಬಂದರೆಂಬ ಹೂಲಿ ಹುಟ್ಟಿ ಜನ ದಿಕ್ಕಾಪಾಲಾಗಿ ಓಡಿದರು. ಹುಬ್ಬಳ್ಳಿಯಲ್ಲಿ ಪ್ಲೇಗ್ ನಿಲ್ಲಿಸುವುದಕ್ಕೆ ಓಣಗಳನ್ನೇ ಸುಟ್ಟರು. ಆ ಕಾಲದಲ್ಲಿ ಪ್ಲೇಗಿನ ಮಂತ್ರಿಯಾಗಿ ದುಷ್ಕಾಳರಾಯರು ಎಂದೇ ಬಂದೇ ಬಿಟ್ಟರು. 96-97 ಭಯಂಕರ ಬರಗಾಲದ ಕಾಲ, ದುಷ್ಕಾಳರಾಯ. ಧಾರವಾಡ ಪಟ್ಟಣದಲ್ಲಿ ಆಗ ದರೋಡೆಗಳ ಮೇಲೆ ದರೋಡೆ. ಹುಬ್ಬಳ್ಳಿಯ ಪೇಟೆಯು ದುಷ್ಕಾಳದ ಮೂಲಕ 2 ಸಲ ಲೂಟು ಮಾಡಲ್ಪಟ್ಟಿತು. ಜನ ಅಷ್ಟು ಅನ್ನಾನ್ನಗತಿಕರಾದರು.
ಆದರೆ ನಾವು ಇವತ್ತು ಬಹಳ ಒಳ್ಳೆಯ ಕಾಲದಲ್ಲಿ ಇದ್ದೀವಿ. ಸರ್ಕಾರ ನಮಗೆ ಸಾಕಷ್ಟು ಕೊರೋನಾಗೆ ಬೇಕಾದ ಸೌಲಭ್ಯಗಳನ್ನು, ಬಡವರಿಗೆ ಅನ್ನ ಆಹಾರಗಳನ್ನೆಲ್ಲ ಒದಗಿಸಿದೆ. ಪ್ರತಿಯೋಗಿನ ವಾತಾವರಣ ಆಗಿದೆ, ನಮಗೆ ಬೇಕಾದಷ್ಟು ತಾಂತ್ರಿಕ ಸೌಲಭ್ಯಗಳಿದೆ. ಇದರಿಂದ ನಾವು ಆದಷ್ಟು ಎಚ್ಚರ ವಹಿಸಿದ್ದೀವಿ. ಆದರೂ ಜನ ಒಮ್ಮೊಮ್ಮೆ ಈ ಎಚ್ಚರ ಕಳೆದುಕೊಂಡು ವ್ಯವಹರಿಸುವಾಗ ಇವ್ರ ಮಾತು ಎಷ್ಟು ಮುಖ್ಯ ಅನಿಸುತ್ತೆ ನೋಡಿ. ಇದು ಸಾಮಾಜಿಕ ಚಟುವಟಿಕೆ ಆಗ್ತಿದ್ದ ಹಾಗೆಯೇ ಸಾಂಸ್ಕೃತಿಕ ಚಟುವಟಿಕೆ ಬಗ್ಗೆ ಅವರೇನು ಹೇಳ್ತಾರೆ ಇದೇ ಕಾಲಕ್ಕೆ ಅಂತಂದರೆ, ಅವರೊಂದು ಮಾತು ಹೇಳ್ತಾರೆ, ಧಾರವಾಡದಲ್ಲಿ ಸ್ವತಂತ್ರ ಚಟುವಟಿಕೆಗಳು ನಡೀತಾ ಇತ್ತು. ಅವುಗಳಲ್ಲಿ ನಾಲ್ಕು ಮುಖ್ಯ: ಕರ್ನಾಟಕ ವಿದ್ಯಾವರ್ಧಕ ಸಂಘ, ಶ್ರೀ ಶಂಕರಾಚಾರ್ಯ ಸಂಸ್ಕೃತ ಪಾಠಶಾಲೆ, ಶ್ರೀ ಮಧ್ವಸಿದ್ಧಾಂತ ಉತ್ತೇಜಕ ಸಭೆ, ವಿಕ್ಟೋರಿಯಾ ಹೈಸ್ಕೂಲ್. ಆದರೆ ಇಲ್ಲಿ ಕನ್ನಡದ ವಿಶೇಷವಾದ ಉಲ್ಲೇಖ ಇಲ್ಲ, ಅದಕ್ಕಾಗಿ ಅವರು ತುಂಬ ಚಿಂತಿತರಾಗ್ತಾರೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೊದಲ ಹೆಸರಿದೆ, ಅದಿನ್ನೂ ಅದರ ತುಂಬ ಆರಂಭದ ಕ್ಷಣ ಅಂತ ಕಾಣುತ್ತೆ. ಅದರ ಚಟುವಟಿಕೆಗಳ ಬಗ್ಗೆ ಅವರೇ ವಿಶೇಷವಾಗಿ ಏನು ಹೇಳೋದಿಲ್ಲ. ಆಗಿನ ಶಾಲಾ ಶಿಕ್ಷಣ ಹೇಗಿತ್ತು, ಅವರು ಅದನ್ನು ಹೇಗೆ ಅನುಭವಿಸಿದರು, ಒಂದು ಸ್ವಾರಸ್ಯಕರವಾದ ಘಟನೆಯನ್ನು ಮಾತ್ರ ಹೇಳ್ತೇನೆ. ಆ ಕಾಲದ ಸಾಮಾನ್ಯ ತಿಳಿವು ಕೂಡ ಇದರಲ್ಲಿ ಸಿಗುತ್ತೆ, ವಿವರಗಳು ಸಿಗುತ್ತೆ, ಅದು ನಮಗೆ ಕೆಲವೆಲ್ಲ ಗೊತ್ತಿರುತ್ತೆ ಇತಿಹಾಸ ಓದ್ದವರಿಗೆ. ಆದರೆ ಅವರ ವೈಯಕ್ತಿಕ ಜೀವನದಲ್ಲಿ ಒಂದು ಭಾಷೆಯೊಂದಿಗೆ ಇನ್ನೊಂದು ಭಾಷೆ ಸಂಗಮವಾದ ಥರ ಒಂದು ಚಿತ್ರ ಇದೆ, ಭಾಳ ಚೆನ್ನಾಗಿದೆ. ಅಲ್ಲಿ ಒಬ್ಬರು ಅವರಿಗೆ ಸಂಸ್ಕೃತ ಕಲಿಸೋಕ್ಕೆ ಅಂತ ನಾಯಂಪಲ್ಲಿ ಅಂತ ಮಾಸ್ತರ್ ಇದ್ದರು ಅವರು ಪ್ರೌಢಶಾಲೆ ಒಳಗೆ, ಅಂದರೆ ಅದು ಮಾಧ್ಯಮಿಕ ಉನ್ನತ ಮಾಧ್ಯಮಿಕ ಶಾಲೆ. ಅವರು ಸಂಸ್ಕೃತ ಕಲಿಸ್ತಾ ಇದ್ದರು. ಕೆಲವು ಕಾಲ ಆದಮೇಲೆ ಅವರು ಬದಲು ಇದ್ದಕ್ಕಿದ್ದಾಗ ಒಂದಿನ ಅರಬಟ್ಟೆ ಮಾಸ್ತರು ಬಂದರಂತೆ. ಆ ಅರಬಟ್ಟೆ ಅವರ ಅಡ್ಡಹೆಸರು ಇರಬಹುದು, ಅಥವಾ ಆ ಕಾಲಕ್ಕೆ ಸಂಸ್ಕೃತ ಪಂಡಿತರು ಮೇಲೆ ಮೈ ಮೇಲೆ ಒಂದು ಬರೀ ಉತ್ತರಿಯ ಹಾಕ್ಕೊಳ್ತಿದ್ದರಲ್ಲ, ಅದು ಮೈಯೆಲ್ಲ ಕಾಣ್ತಾ ಇರ್ತಿತ್ತು, ಗಾಂಧಿಯವರಿಗೆ ಹಾಫ್ ನೆಕೆಡ್ ಮ್ಯಾನ್ ಅಂತಿದ್ರಂತಲ್ಲ, ಹಾಗೆ ಇವರು ಅರಬಟ್ಟೆ ಮಾಸ್ತರು ಅಂತ ಹೆಸರಾಗಿರಲು ಬಹುದೇನೋ. ಅವರು ಕ್ಲಾಸಿಗೆ ಬರ್ತಾರೆ, ತರಗತಿಗೆ ಬರ್ತಾರೆ. ತರಗತಿಗೆ ಬಂದಾಗ ನಮ್ಮ ಸಂಸ್ಕೃತ ಮೇಷ್ಟ್ರ್ ನಾಯಂಪಲ್ಲಿ ಮೇಷ್ಟ್ರ್ ಬದಲು ನೀವೇ ಯಾಕೆ ಬಂದ್ರಿ ಅಂತ ಹುಡುಗರು ಕೇಳ್ತಾರೆ. ಅವರು ತಕ್ಷಣ ಉತ್ತರ ಹೇಳ್ತಾರೆ, ನಾಯಂ ಪಲ್ಲಿಂಗತಃ. ಅವರು ನಾಯಂ ಪಲ್ಲಿಂ ಗತಃ ಅಂದಾಗ ಇವ್ರ ಮನಸ್ಸಲ್ಲಿ ನಾಯಂ ಅನ್ನೋದು ನಾಯಿ ಅನ್ನೋ ಅರ್ಥ ಬಂದ್ಬಿಡುತ್ತೆ. ಹುಡುಗರಿಗೆಲ್ಲ ಗಾಬರಿ, ಇದೇನು ನಾಯಂ ಹೊಯ್ಸೋ ದೇವ್ರೆ ಅಂತ. ಆಮೇಲೆ ಅವ್ರನ್ನ ಕೇಳ್ತಾರೆ, ಏನು ಹಂಗಂದ್ರೆ ಯಾಕೆ ಹಾಗೆ? ಅವ್ರು ಹೇಳ್ತಾರೆ, ನ ಅಯಂ ಪಲ್ಲಿಂಗತಃ. ಈ ಮಾತಿನ ಸ್ವಾರಸ್ಯ ನೋಡಿ, ಅಯಂ ಈ ಮನುಷ್ಯ ನ ಪಲ್ಲಿಂಗತಃ, ಹಳ್ಳಿಗೆ ಹೋಗಲಿಲ್ಲ, ಅದಕ್ಕೆ ನಾನು ಬಂದೆ. ಅವರು ಹಳ್ಳಿಗೆ ಹೋದರು ಅಂತ ಅರ್ಥ. ಇದು ನಾಯಂ ಪಲ್ಲಿಂಗತಃ. ಅವ್ರ ಬಗ್ಗೆ ಹೇಳ್ತಾರೆ ವೆಂಕಟರಾಯರು, ದೊಡ್ಡ ವಿದ್ವಾಂಸರವರು, ಅವರಿಂದ ನಾನು ಸಂಸ್ಕೃತ ಕಲಿತೆ. ನೋಡಿ ಹೇಗಿದೆ ಅಂತ. ಮುಂದೆ ಅವರು ಈ ಕನ್ನಡದ ಸಂದರ್ಭದಲ್ಲಿ ವೆಂಕಟರಾಯರನ್ನು ಸ್ಮರಿಸ್ಕೊಳ್ತೇವೆ, ಸಂಸ್ಕೃತ ಸಂದರ್ಭದಲ್ಲಿ ಎಲ್ಲೋ ಅವರನ್ನು ಸ್ಮರಿಸಿದ್ದನ್ನು ನಾನು ಕೇಳಲಿಲ್ಲ, ಆದರೆ ಸ್ಮರಿಸಬೇಕು. ಅವರು ಸಂಸ್ಕೃತ ದೊಡ್ಡ ವಿದ್ವಾಂಸರೇನೆ, ಅವರು ಚೆನ್ನಾಗಿ ತಿಳ್ಕೊಂಡಿದ್ದರು. ಮುಂದೆ ಆ ವಿವರಗಳು ಬರುತ್ತೆ, ಅವರು ಎಷ್ಟೊಂದು ಕೆಲಸ ಮಾಡುವಾಗ ಸಂಸ್ಕೃತದ ಸಹಾಯ ಪಡೆದರು, ವಿಶೇಷವಾಗಿ ಭಗವದ್ಗೀತೆ. ಭಗವದ್ಗೀತೆ, ಶಂಕರಾಚಾರ್ಯ ಸಂಸ್ಕೃತ ಪಾಠಶಾಲೆ, ಮಧ್ವಸಿದ್ಧಾಂತ ಸಭೆ, ಅರವಿಂದ್ರ ಒಡನಾಟ, ಇಲ್ಲೆಲ್ಲ ಅವರಿಗೆ ಸಂಸ್ಕೃತದ ಹಿನ್ನೆಲೆ ತುಂಬ ಚೆನ್ನಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಹೀಗೆ ಉನ್ನತ ಶಿಕ್ಷಣಕ್ಕೆ ಬಂದರು. ಅದು ಸಾಮಾನ್ಯ ನಮಗೆ ಗೊತ್ತಿರುತ್ತೆ, ಆ ಕಾಲಕ್ಕೆ ಈಗಿನ ಹಾಗೆ ಉನ್ನತ ಶಿಕ್ಷಣ ಕರದಲ್ಲಿ ಬರುವ ನೀರಲ್ಲ, ನಲ್ಲಿ ನೀರು ಬರುತ್ತಲ್ಲ ಹಾಗಲ್ಲ. ಆಗ ದೂರದ ಪಟ್ಟಣಗಳಿಗೆ ಹೋಗಬೇಕು. ಸಾಮಾನ್ಯವಾಗಿ ಈ ಕಡೆ ಧಾರವಾಡ ಕಡೆಯವರಿಗೆ ಮುಂಬೈ ಮತ್ತು ಪುಣೆ. ಈ ಉನ್ನತ ಶಿಕ್ಷಣದ ವಿಚಾರ ಹೇಳುವಾಗ ಯಾವುದು ಉನ್ನತ ಶಿಕ್ಷಣ? ಕೇವಲ ಇಂಗ್ಲೀಷ್ ಅನುಕರಣೆನಾ? ಕೇವಲ ಡಿಗ್ರಿ ಪಡೆಯೋದ? ಪದವಿ ಪಡೆಯೋದ? ಪದವಿ ಪಡೆದು ಕೇವಲ ಹೊಟ್ಟೆ ಪಾಡಿಗೆ ಒಂದು ನೌಕರಿಯನ್ನು ಸಂಪಾದಿಸೋದ? ಇವತ್ತು ಅಂಥ ಒಂದು ಕಾಲದೊಳಗೆ ನಾವಿದ್ದೇವೆ. ಇವತ್ತು ಈ ಕಾಲಕ್ಕೆ ಅವರು ಆವತ್ತು ಅನುಭವಿಸಿದ ಅಥವಾ ಅವರು ವಿಚಾರಿಸಿದ ಮಾತುಗಳು ಅವರ ವೈಚಾರಿಕ ಪ್ರಜ್ಞೆಯಲ್ಲಿ ಹೇಗೆ ಮೂಡು ಬಂದಿವೆ ಅನ್ನೋದಕ್ಕೆ ಭಾಳ ಒಳ್ಳೆಯ ಒಂದು ಅವರದೇ ಮಾತುಗಳಲ್ಲಿ ಒಂದು ಭಾಗವನ್ನು ಓದಿ ಹೇಳ್ತೇನೆ. ವಸ್ತುತಃ ಮನುಷ್ಯ ಮುಕ್ಕಣ್ಣ, ಮುಕ್ಕಣ್ಣ ಅಂದರೆ ಶಿವ, ಮೂರು ಕಣ್ಣು ಇರೋನು. ಆ ಮೂರು ಕಣ್ಣುಗಳು ಯಾವುದು ಅಂದರೆ ಶಾರೀರಿಕ ಕಣ್ಣು,
ಮಾನಸಿಕ ಕಣ್ಣು, ಆಧ್ಯಾತ್ಮಿಕ ಕಣ್ಣು. ಹೀಗೆ ಕಣ್ಣುಗಳು ಮೂರು ಇರುತ್ತವೆ ಅಂತಲ್ಲ, ಆತನು ಮುಕ್ಕಿವಿಯವನೂ ಹೌದು, ಮೂರು ನಾಲಿಗೆಯವನೂ ಹೌದು. ಈ ಕಣ್ಣುಗಳಿಗೆ ಕಣ್ಣು, ಒಳಗಣ್ಣು, ಓಳಗಣ್ಣು ಎಂದು ಕರೆಯಬಹುದು. ಇದೇ ಪ್ರಕಾರ ಪ್ರತಿಯೊಂದರಲ್ಲಿ ಮೂರು ಭೇದ. ಮೊದಲನವೆರಡು ಪ್ರಾಕೃತೇಂದ್ರಿಯ, ಹೊರಗಡೆ ಇರೋದು. ಮೂರನೇದು ಅಪ್ರಾಕೃತೇಂದ್ರಿಯ. ಇವೆಲ್ಲವುಗಳ ವಿಕಾಸವಾಗೋದು ಅವಶ್ಯ. ಯಾಕೆ ಹೇಗೆ ಇವರು ಶಾಸ್ತ್ರೀಯವಾಗಿ ಬಹಳ ಮಾತಾಡ್ತಾರೆ ಅನ್ನೋದು ಮುಂದೆ ಸ್ಪಷ್ಟವಾಗುತ್ತೆ. ಮಾನವ ಮೊದಲು ಮುಂಚೆ ಹೊರಗಣ್ಣಿಂದ ಈ ಪ್ರಪಂಚ ನೋಡ್ತಾನೆ. ಮೆಲ್ಲೆ ಮೆಲ್ಲನೆ ಒಳಗಣ್ಣು ಅರಳ ಹತ್ತುತ್ತದೆ. ಹೊರಗಣ್ಣಿಗೆ ಕಾಣುವ ಜಗತ್ತೇ ಬೇರೆ, ಒಳಗಣ್ಣಿಗೆ ಕಾಣುವ ಜಗತ್ತೇ ಬೇರೆ. ಒಳಗಣ್ಣಿಗೆ ಕಾಣುವ ಜಗತ್ತು ಹೊರಗಣ್ಣಿಗೆ ಕಾಣಿಸ್ತಾ ಇರೋ ಜಗತ್ತು ಬಾಲ್ಯದೆಸೆ, ಒಳಗಣ್ಣಿಂದ ನೋಡೋದೇ ಪ್ರೌಢದೆಸೆ, ಅದು ಪರಿಪಕ್ವ ದೆಸೆ. ನಿಜವಾಗಿ ವಯಸ್ಸಿಗೆ ಸಂಬಂಧಿಸಿರೋದಲ್ಲ, ಆದರೂ ಪ್ರೌಢ ವಿದ್ಯಾರ್ಥಿ ದೆಸೆ ಎಂದರೆ ಎರಡನೇ ತರಗತಿಯ ದೆಸೆ ಎಂದು ಸಾಮಾನ್ಯವಾಗಿ ಹೇಳಬಹುದು. ಒಂದು ಕಣ್ಣು ತೆರೆದಾಗ ಮಿಕ್ಕೆರಡು ಕಣ್ಣುಗಳು ಬಹುಶಃ ಮುಚ್ಚಿರುತ್ತವೆ. ಒಳಗಣ್ಣು ತೆರೆಯಿತು ಎಂದರೆ ಇಡೀ ಜಗತ್ತೇ ಅವನ ಮುಂದೆ ಸ್ಪಷ್ಟವಾಗಿ ತೆರೆದು ನಿಲ್ಲುತ್ತದೆ. ಇಡೀ ಜಗತ್ತು ಕಾಣೋದು ಹೊರಗಣ್ಣಿಗಲ್ವೇ? ಹೊರಗಣ್ಣಿಗೆ ಕಾಣುತ್ತೆ, ಆದರೆ ಆ ಹೊರಗಣ್ಣಿಗೆ ಕಾಣುವ ಜಗತ್ತಿನ ಒಳ ಜಗತ್ತು ಒಂದಿದೆಯಲ್ಲ, ಅವ್ರು ಹೇಳ್ತಾರೆ ಅದೇ ಅಪರೋಕ್ಷ ಜ್ಞಾನ. ಇದು ಕೂಡ ತತ್ವಶಾಸ್ತ್ರದ ಮಾತು. ಅದರ ಪರಮಾವಧಿಯೇ ಮುಕ್ತಿ. ಈ ಮೂರು ಸ್ಥಿತಿಗಳ ಬುಡಕ್ಕಿರುವ ತತ್ವವೇ ಪರಮಾತ್ಮ ತತ್ವ, ಅದು ವಿಶ್ವಶಕ್ತಿ. ಹೀಗೆ ಪರಮಾತ್ಮನಿಗೂ ಇಂದ್ರಿಯಗಳಿವೆ. ಆ ಇಂದ್ರಿಯಗಳಲ್ಲಿ ಪಾರಮಾರ್ಥಿಕ ಭೇದ ಇಲ್ಲ, ಊಹಾತ್ಮಕ ಭೇದ ಮಾತ್ರ ಇದೆ. ಈ ತರಹದ ವಿಧಾನಗಳನ್ನು ನಮ್ಮವರು ಎರಡು ವಿಧದಿಂದ ಸಿದ್ಧಪಡಿಸೋಕ್ಕೆ ಪ್ರಯತ್ನಿಸಿದ್ದಾರೆ. ಪ್ರಮೇಯ ಅಥವಾ ಕಲ್ಪಿತ ಸೂತ್ರ, ಹೈಪೋಥಿಸಿಸ್. ಇವುಗಳನ್ನು ಹಿಡಿದುಕೊಂಡು ನ್ಯೂಟನ್ ಮುಂತಾದವರ ರೀತಿಯಲ್ಲಿ ಅನುಮಾನಾದಿಗಳಿಂದ ಸಿದ್ಧಪಡಿಸೋದು. ಎರಡನೇದು ಅದಕ್ಕೆ ಪ್ರಯೋಗಗಳ ಅಂದರೆ ಆತ್ಮಾನುಭವ ಹಾಗೂ ಋಷಿಗಳ ಅನುಭವ ಇವುಗಳ ಸಾಕ್ಷಿಯನ್ನು ಕೊಡೋದು. ನಾವಿವತ್ತು ವಿದ್ಯಾಭ್ಯಾಸವೆಂದರೆ ಹೊಟ್ಟೆಪಾಡನ್ನು, ಒಂದು ನೌಕರಿಯನ್ನು ಅಥವಾ ಒಂದು ವ್ಯಾಪಾರವನ್ನು ನಡೆಸಲಿಕ್ಕೆ ಪಡೀಲಿಕ್ಕೆ ಬೇಕಾದ ಇನ್ಫಾರ್ಮೇಷನ್, ನಾಲೆಜ್ ಮಾತ್ರ ಅಂತ ಕಾಳಿದಾಸನಲ್ಲಿ ಬಹಳ ಒಂದು ಒಳ್ಳೆಯ ಮಾತು ಹೇಳ್ತಾನೆ. ಒಂದು ಈ ಸುಮಿತ್ರೆಗೆ ಇಬ್ಬರು ಮಕ್ಕಳು ಹುಟ್ಟಿದ್ರು ಅನ್ನೋಕ್ಕ, ಇಬ್ಬರು ಮಕ್ಕಳು ಹುಟ್ಟಿದ್ರು ಸುಮಿತ್ರೆ ಹೇಗೆ ಅಂದರೆ ವಿದ್ಯೆ ಸರಿಯಾಗಿ ರೀತಿಯಲ್ಲಿ ಕಲಿತ ಕಲಿಸಿದ ವಿದ್ಯೆಯಂತೆ. ವಿದ್ಯೆಯಲ್ಲಿ ಎರಡು ಮೈ ಇರುತ್ತೆ, ಒಂದು ಪ್ರಬೋಧ, ಇನ್ನೊಂದು ವಿನಯ. ಪ್ರಬೋಧ ಅನ್ನೋದು ಮಾಹಿತಿ ಸಂಗ್ರಹ, ಆ ಸೇರಿದ್ರೆ ಆ ಆಗತ್ತೆ, ಒಂದಕ್ಕೊಂದು ಸೇರಿದ್ರೆ ಎರಡಾಗತ್ತೆ, ಈ ಬಗೆಯ ಮಾಹಿತಿ. ಈ ಮಾಹಿತಿ ಬಳಿತಲೇ ಹೋಗುತ್ತೆ ವಿದ್ಯಾಭ್ಯಾಸದುದ್ದಕ್ಕೂ. ಈ ಮಾಹಿತಿಯ ಜೊತೆಗೆ ಒಳಗೆ ಒಂದು ಹೃದಯ ಸಂಸ್ಕಾರ, ವ್ಯಕ್ತಿತ್ವ ನಿರ್ಮಾಣ ಇದೆಯಲ್ಲ, ಅದನ್ನು ಕಾಳಿದಾಸ ವಿನಯ ಅಂತ ಕರೀತಾನೆ. ವಿನಯ ಅಂದರೆ ಬರೀ ನಡು ಭಾಗವದಲ್ಲ. ನನಗೆ ಈ ಭಾಗವನ್ನು ಓದುವಾಗ ಈ ಕಾಳಿದಾಸನ ಮಾತು ನೆನಪಾಗುತ್ತೆ. ಇನ್ನೂ ಸ್ವಾರಸ್ಯ ಏನು ಅಂತಂದರೆ, ಇವರ ಸ್ಮೃತಿ ಚಿತ್ರವನ್ನು, ಈ ಕೃತಿಯನ್ನು ಓದ್ತಾ ಹೋಗ್ತಾ ಇದ್ದರೆ ಎಷ್ಟೊಂದು ಸಂಸ್ಕೃತ ಗ್ರಂಥಗಳ ಅಲ್ಲಿ ಬರುವ ಅನುಭವದ ಮಾತುಗಳು, ನೆನಪುಗಳು ತನಕ್ತಾನೆ ಬರೋಕ್ಕೆ ಶುರುವಾಗುತ್ತೆ. ಹೀಗೆ ಅವರು ಒಂದು ವೈಚಾರಿಕ ನೆಲೆಗೆ ಹೋಗಿ ತಲುಪ್ತಾರೆ ಎಲ್ಲಿ, ಅವರ ಶಿಕ್ಷಣದಲ್ಲಿ. ಅದು ಎಷ್ಟರ ಮಟ್ಟಿಗೆ ಅಂದರೆ, ಅವರು ಭಾಳ ಚೆನ್ನಾಗಿ ಹೇಳ್ತಾರೆ, ಅಜ್ಞಾತವಾಸದಲ್ಲಿ ಆತ್ಮಗತ ವಿಚಾರ ಅಂತ. ಏನು ಅಜ್ಞಾತವಾಸ? ಈ ಹಿಂದೆ ಹೇಳಿದ್ರಲ್ಲ ಕ್ವಾರಂಟೈನ್, ಈ ಕ್ವಾರಂಟೈನ್ ಅಜ್ಞಾತವಾಸದಲ್ಲಿ ಯಾಕೆ ಅವ್ರಿಗೆ ನವಲಗುಂದದಲ್ಲಿ ತಂದಿಡ್ತಾರೆ ಅವ್ರ ತಂದೆಯವರು? ಒಂದು ವರ್ಷ ಅವರ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ. ಏನೂ ಇಲ್ಲದೆ ಈಗ ನಾವು ಕೂತಿದ್ದೀವಲ್ಲ ಮನೆ ಒಳಗೆ ಕೊರೋನಾ ಕಾಲದಲ್ಲಿ, ಹಾಗೆ ಜನರನ್ನು ನೋಡಿ ಮಾತನಾಡೋಕ್ಕೂಡ ಆಗ್ತಾ ಇಲ್ಲ. ಆದರೆ ನಮಗೆ ತಾಂತ್ರಿಕ ಸೌಲಭ್ಯ, ವಿಜ್ಞಾನ ಅದ್ಭುತವಾದದ್ದನ್ನು ಕೊಟ್ಟಿದೆ. ನಮ್ಮ ಮನೆಯಲ್ಲಿ ನಾನೇ ಕೂತ್ಕೊಂಡು ನಿಮ್ಮೊಂದಿಗೆ ನಾನು ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಆ ಕಾಲ ಹಾಗಲ್ಲ. ಅವರು ನವಲಗುಂದಲ್ಲಿ ತಂದಿಡ್ತಾರೆ, ಅವರಿಗೆ ವಿದ್ಯಾಭ್ಯಾಸ ನಿಂತು ಹೋಗ್ಬಿಡುತ್ತೆ. ಆಗ ಅವರು ಅನೇಕ ಅವರ ತಂದೆಯವರ ಸಂಗ್ರಹದಲ್ಲಿ ಅಮೂಲ್ಯವಾದ ಪುಸ್ತಕಗಳಿದ್ವು, ಮಹಾಭಾರತ ಎಂದು ಹಿಡಿದು, ಅದನ್ನೆಲ್ಲ ಓದೋಕ್ಕೆ ಶುರು ಮಾಡ್ತಾರೆ. ಓದಿ ವಿಚಾರ ಮಾಡ್ತಾರೆ. ಆ ವಿಚಾರ ಅಜ್ಞಾತವಾಸದಲ್ಲಿ ಆತ್ಮಗತ ವಿಚಾರಕ್ಕೆ ಹೋಗಿ ತಲುಪುತ್ತೆ. ಪ್ರತಿಯೊಂದು ವಿಷಯದಲ್ಲಿಯೂ ವಿಚಾರ. ಅದರ ಫಲವಾಗಿ ಅವರು ಹೇಳ್ತಾರೆ, ನಮ್ಮ ತಂದೆಯವರ ಸಂಗ್ರಹದಿಂದ ಮಹಾಭಾರತಾದಿ ಗ್ರಂಥಗಳು ಓದು, ಅದರ ಫಲವಾಗಿ ನೀತಿ ಮೀಮಾಂಸೆ,
ಧರ್ವಮೀಮಾಂಸೆ. ಹಾಗಾಗಿ ಅವರು ಸದಾ ವಿಚಾರ ಮಗ್ನ. ಅವರ ಸಂಬಂಧಿಕರು, ಹತ್ತಿರ ಸಂಬಂಧಿಕರೊಬ್ಬರು ಸವಣೂರು ಶೇಷಗಿರಿರಾಯರು ಅಂತಿರ್ತಾರೆ. ಅವರು ಅವರ ಈ ಈ ಅಜ್ಞಾತವಾಸದ ಆತ್ಮಗತ ವಿಚಾರವನ್ನು ಕುರಿತು ಒಂದು ತಮಾಷೆ ಮಾಡ್ತಾರೆ, ಚೆನ್ನಾಗಿದೆ. ಅವ್ರು ಹೇಳ್ತಾರೆ, ನಮ್ಮ ವೆಂಕಣ್ಣಲ್ಲಿ ವಿಚಾರ ಮಾಡ್ತಾ ಕುಳಿತುಕೊಳ್ಳುವ ಹುಚ್ಚು ಎಲ್ಲಿವರೆಗೆ ಮುಟ್ಟಿರುತ್ತದೆ ಅಂದರೆ, ಆತನಿಗೆ ವಿಚಾರಕ್ಕೆ ಏನೋ ವಿಷಯ ಸಿಕ್ಕದೇ ಇದ್ದರೆ ಕೊನೆಗೆ ಗೋಳಗುಮ್ಮಟವು ಪಕ್ಕನೆ ಬಿದ್ದು ಹೋದರೆ ಮುಂದೆ ಹಿಂದೂಸ್ತಾನದ ಗತಿ ಏನು ಎಂಬ ಬಗ್ಗೆ ತಾಸುಗಟ್ಟಲೆ ವಿಚಾರ ಮಾಡ್ತಾ ಕೂತುಕೊಳ್ಳುವನು ಅಂತ ಚೇಷ್ಟೆ ಮಾಡ್ತಿದ್ರಂತೆ. ಇದೊಂದು ವಿನೋದ ಇರಬಹುದು, ಆದರೆ ಸತ್ಯ ವಿಚಾರ. ಆದರೆ ಕೆಲಸಕ್ಕೆ ಬಾರದ ಗೋಳಗುಮ್ಮಟ ಬಿದ್ದರೆ ಏನಾಗುತ್ತೆ, ಕೆಲಸಕ್ಕೆ ಬಾರದ ವಿಚಾರದ ವಿಚಾರ ಅಲ್ಲ ಅದು. ಅವರ ವಿಚಾರ ಪ್ರೇರೇಪಿತವಾದದ್ದು, ಪ್ರೇರಣೆಗೊಂಡದ್ದು ಗ್ರಂಥಗಳ ಅಧ್ಯಯನದಿಂದ, ಅದು ಸಂಸ್ಕೃತ, ಇಂಗ್ಲೀಷು, ಕನ್ನಡ ಹೀಗೆ. ಆದರೆ ಮುಂದವ್ರು ಹೇಳ್ತಾರೆ, ಕನ್ನಡದಲ್ಲಿ ಹಳೆಗನ್ನಡ ಇದೆ, ನನಗೆ ಅದು ಸಂಸ್ಕೃತಕ್ಕಿಂತ ಕಷ್ಟ, ಜನಸಾಮಾನ್ಯರನ್ನು ಓದಿಸೋದಿಲ್ಲ. ಕೆಲವು ಕಾದಂಬರಿಗಳು ಬಂದಿವೆ, ಅವುಗಳಲ್ಲಿ ಅಂಥ ಸತ್ವ ಇಲ್ಲ. ಅವ್ರಿಗೆ ಸತ್ವ ಅಂದರೆ ವೈಚಾರಿಕತೆ, ವಿಚಾರನೆ, ಈ ನಮ್ಮ ನಾಡು, ಈ ರಾಷ್ಟ್ರ, ಇಲ್ಲಿ ಸಂಬಂಧ, ಇಲ್ಲಿ ನಡೆಯುವ ಸಂಗತಿಗಳೇನು, ಇದೆಷ್ಟರ ಮಟ್ಟಿಗೆ ಉಚಿತ ಅನುಚಿತ, ಇದೇ ವಿಚಾರ. ಇದನ್ನು ಸರಿಪಡಿಸಬೇಕಾದದ್ದು ಹೇಗೆ, ಅದಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳೇನು, ಅದನ್ನು ಯಾವ್ಯಾವ ಸಂಸ್ಥೆ ಸ್ಥಾಪಿಸಿದ್ರೆ ಏನಾಗ್ಬೋದು, ಉದ್ದಕ್ಕೂ ಇಂಥ ಸಂಸ್ಥೆಯನ್ನು, ಚಳುವಳಿಯನ್ನು ಸ್ಥಾಪಿಸ್ತಾ ನಡೆಸ್ತಾ ಹೋಗ್ತಾರೆ ವೆಂಕಟರಾಯ. ಅವರ ವ್ಯಕ್ತಿತ್ವ ನಿರ್ಮಾಣವಾದದ್ದೇ ಒಂದು ಸ್ವತಂತ್ರ ವ್ಯಕ್ತಿತ್ವ, ಅಜ್ಞಾತವಾಸದಲ್ಲಿ ಆತ್ಮಗತ ವಿಚಾರದಿಂದ. ಹೀಗೆ ವೆಂಕಟರಾಯರು ಪೂರ್ವರಂಗದಲ್ಲಿ ವನ್ನ ದಾಟಿ ಉತ್ತರ ರಂಗಕ್ಕೆ ನಾವು ಬರಬೇಕು. ಆಗ ಎರಡು ಸಂಗತಿಗಳನ್ನು ತೋರಿಸ್ತಾರೆ. ಆ ಉತ್ತರ ರಂಗದಲ್ಲಿ ಷಣ್ಮುಖತ್ವ ಬರುತ್ತೆ, ಅದನ್ನು ಆಮೇಲೆ ಹೇಳ್ತೇನೆ. ಮೊದಲು ಎರಡು ಬಗೆ ದ್ವಿಮುಖ ವ್ಯಕ್ತಿತ್ವ, ಅಂದರೆ ಎರಡು ಬೇರೆ ಬೇರೆಯಾದ ಬೂಟಾಟಿಕೆ ಅಂತಲ್ಲ, ದ್ವಿಮುಖ, ಎರಡು ಮುಖ, ಸಾರ್ಥಕವಾದ ಮುಖಗಳು. ಮೊದಲನೇದು ಪ್ರಾದೇಶಿಕ ರಾಷ್ಟ್ರೀಯತ್ವ. ಒಂದು ನಾಡಿಗೆ ಬೇಕಾದದ್ದು ಪ್ರಾದೇಶಿಕ ರಾಷ್ಟ್ರೀಯತ್ವ, ಅದನ್ನು ದೇಹ ಅಂತ ಕರೀತಾರೆ. ಎರಡನೇದು ಸಾಂಸ್ಕೃತಿಕ ರಾಷ್ಟ್ರೀಯತ್ವ, ರಾಷ್ಟ್ರೀಯವಾಗಿ ಒಂದು ಒಂದು ರಾಷ್ಟ್ರಕ್ಕೆ ಬೇಕಾದದ್ದು ಎರಡು ವ್ಯಕ್ತಿತ್ವ. ಇಬ್ಬಗೆ ಅಂದರೆ ಹೀನಾರ್ಥದಲ್ಲಿ ಅಲ್ಲ, ಒಳ್ಳೆಯ ಅರ್ಥದಲ್ಲಿ, ಅದು ಸಾಂಸ್ಕೃತಿಕ ರಾಷ್ಟ್ರೀಯ ವ್ಯಕ್ತಿತ್ವ. ರಾಜಕೀಯ ಪಾರತಂತ್ರದಿಂದಾಗಿ, ಅವರ ಶಬ್ದಗಳನ್ನು ಗಮನಿಸಬೇಕು, ರಾಜಕೀಯ ಪಾರತಂತ್ರದಿಂದಾಗಿ ನಮಗೆ ನಮ್ಮದೇ ರಾಷ್ಟ್ರವಿದೆ ಎಂಬುದೇ ಮರೆತು ಹೋಗಿದೆ. ಯಾವುದು ವೆಂಕಟರಾಯರನ್ನು ಬಾಧಿಸುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಎರಡನೇದು ಸಾಂಸ್ಕೃತಿಕ ರಾಷ್ಟ್ರೀಯತ್ವ ಇದೆಯಲ್ಲ, ಅಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯ ಮೋಹದಿಂದಾಗಿ ನಮ್ಮ ಮನಸ್ಸು ತಲೆಯೂ ಪರವಶವಾಗಿದೆ. ಪ್ರಾದೇಶಿಕ ರಾಷ್ಟ್ರೀಯತ್ವಕ್ಕೆ ಬಂದಾಗ ನಾವು ಪರದೇಶಿಗಳಾಗ್ಬಿಟ್ಟಿದ್ದೀವಿ, ಸಾಂಸ್ಕೃತಿಕ ರಾಷ್ಟ್ರೀಯತ್ವಕ್ಕೆ ಬಂದಾಗ ನಾವು ನಮ್ಮನ್ನೇ ಮರೆತು ಬಿಟ್ಟಿದ್ದೀವಿ. ಪೂತಿ ನರಸಿಂಹಾಚಾರ್ಯರು ಒಂದು ಮಾತು ಹೇಳ್ತಾರೆ ಇದ್ರ ಬಗ್ಗೆ, ನಮ್ಮ ಭಾರತಕ್ಕೆ ಬಂದ ದೊಡ್ಡ ಸಮಸ್ಯೆ ಏನು ಅಂತಂದರೆ ಆತ್ಮವಿಸ್ಮೃತಿ. ನಾವು ನಮ್ಮನ್ನು ಮರೆತು ಬಿಟ್ಟಿದ್ದೇವೆ, ನಾವೇನು, ನಮ್ಮ ಗತಕಾಲ ಏನು, ಇದನ್ನು ಮರೆತು ಬಿಟ್ಟಿದ್ದೇವೆ. ನಮ್ಮ ಸಂಸ್ಕೃತಿ ಏನು, ನಮ್ಮ ಅಧ್ಯಾತ್ಮ ಏನು, ನಮ್ಮ ಧರ್ಮ ಏನು, ನಮ್ಮ ಶಿಕ್ಷಣ ಏನು, ನಮ್ಮ ಶಾಸ್ತ್ರ ವಿಚಾರಗಳೇನು, ಅದು ಇವತ್ತು ಪ್ರಸಕ್ತವಾ ಅಲ್ಲವಾ, ಪ್ರಸ್ತುತವಾದರೆ ಎಷ್ಟರ ಮಟ್ಟಿಗೆ ಇಂಥ ವಿಚಾರಗಳನ್ನು ಮಾಡಿದ್ದೇವಾ ಅಂತ ಪೂತಿನ ಅವರು ಪ್ರಶ್ನಿಸ್ತಾರೆ. ಅದೇ ಪ್ರಶ್ನೆ ಇನ್ನೊಂದು ಬೇರೆ ಪದಗಳಲ್ಲಿ ವೆಂಕಟರಾಯರು ಆ ವಿಚಾರ ಮಂಥನವನ್ನು ಈ ಕೃತಿಯಲ್ಲಿ ಉದ್ದಕ್ಕೂ ನಡೆಸ್ತಾರೆ. ಹಿಂದೂಸ್ತಾನದ ಧುರೀಣರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗಿ ಕರ್ನಾಟಕವನ್ನು ಮಿಕ್ಕ ಪ್ರಾಂತಗಳಿಗೆ ಸರಿಜೋಡಿಯಾಗಿ ನಿಲ್ಲಿಸೋದು ಕೇವಲ ಅನುಕರಣೆಯಿಂದಲ್ಲ, ಕರ್ನಾಟಕತ್ವದ ವಿಶಿಷ್ಟ ಸ್ವರೂಪವನ್ನು ಮನಗಾಣಿಸಿಕೊಳ್ಳೋದು. ಎರಡನೇ ಭಾಗ ನೋಡಿ, ಈ ಮಾತು ಎಷ್ಟು ಸಶಕ್ತವಾಗಿದೆ ಅಂದರೆ, ಅದು ಕರ್ನಾಟಕದ ವಿಶಿಷ್ಟ ಸ್ವರೂಪವನ್ನು ಮನಗಾಣಿಸಿಕೊಳ್ಳೋದು. ನಾವು ಬರೇ ಅನುಕರಣೆಯ ಕನ್ನಡಿಗರು, ತಮಾಷಾಗಿ ಹೇಳೋದಾದರೆ ಅಡುಗೆ ಮನೆ ಕನ್ನಡವನ್ನು ಮಾತನಾಡ್ತಾ ನಾವು ಕನ್ನಡಿಗರು ಒಂದು ಸಂತೋಷ ಪಡಬೇಕಾದ ಕಾಲ ಬಂದುಬಿಡ್ತಾ ಇದೆಯಲ್ಲ. ಇದು ನಮ್ಮ ಇವತ್ತು ಇಂದಿನ ಸಮಸ್ಯೆ, ಇದು ಮನಸ್ಸಿಗೆ ಚುಚ್ಚುವ ಸಮಸ್ಯೆ ಇದು.
ಆದರೆ ಕನ್ನಡತನ ಅನ್ನು ನಿಜವಾಗಿ ನಾವು ಆರಾಧಿಸುವುದಾದರೆ, ನಾವು ಅದನ್ನು ಅನುಸರಿಸುವುದಾದರೆ, ನಾವು ಅದನ್ನು ಅನುಷ್ಠಾನದಲ್ಲಿ ತಂದುಕೊಳ್ಳುವುದಾದರೆ ಯಾವ ಮಾತು ಬೇಕು? ಕರ್ನಾಟಕದ ವಿಶಿಷ್ಟ ಸ್ವರೂಪವನ್ನು, ಕರ್ನಾಟಕತ್ವದ ಅಂತ, ಕನ್ನಡತನ, ಬರೇ ಕನ್ನಡ, ಆ ಕನ್ನಡತನವನ್ನು ಅವರೇ ಮುಂದೆ ವಿವರಿಸ್ತಾರೆ. ಕನ್ನಡಕ್ಕೂ ಕನ್ನಡತನಕ್ಕೂ ಏನು ವ್ಯತ್ಯಾಸ ಇರುತ್ತೆ? ಅದರ ವಿಶಿಷ್ಟ ಸ್ವರೂಪವನ್ನು ಮನಗಾಣಿಸಿಕೊಳ್ಳುವುದು, ಅಂಥ ವಾತಾವರಣ ಇವತ್ತು ವಿದ್ಯಾಲಯಗಳಲ್ಲಿ ಇದೆಯಾ, ಮನೆಗಳಲ್ಲಿ ಇದೆಯಾ, ಸಾಮಾಜಿಕ ಜೀವನದಲ್ಲಿ ಇದೆಯಾ, ರಾಜಕೀಯದವರಿಗೆ ಕನ್ನಡದ ಬಗ್ಗೆ ಇಚ್ಛಾಶಕ್ತಿ ಇದೆಯಾ? ಇಂಥ ಪ್ರಶ್ನೆಗಳನ್ನು ನಾವು ಕೇಳಿಕೊಂಡ್ರೆ ಆಲೂರು ವೆಂಕಟರಾಯರು ಒಂದು ಅರ್ಧ ವಾಕ್ಯದಲ್ಲಿ ನಮ್ಮ ಮನಸ್ಸನ್ನು ಎಷ್ಟು ಜಾಗೃತ ಮಾಡಿಕೊಂಡ್ರು, ಅವರ ಬರವಣಿಗೆಗೆ, ಅವರ ವಿಚಾರಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಅವರು ನಾವು ಪರದೇಶಿಗಳನ್ನು ಅಭ್ಯಪಾರಿಗಳಾಗದೆ ಇರಬೇಕಲ್ಲ, ಅದಕ್ಕಾಗಿ ರಾಜಕಾರಣಕ್ಕೂ, ರಾಜಕಾರಣ ಅಂದರೆ ಹೋರಾಟಕ್ಕೂ ಧುಮುಕಿದರು. ಅವರು ಹಾಗೆ ರಾಜಕಾರಣಕ್ಕೆ ಧುಮುಕಿದಾಗ ಸ್ವದೇಶಿ ಅಲ್ಲದ್ದನ್ನು ಅದರ ಬಹಿಷ್ಕಾರ, ಸ್ವದೇಶಿಯ ಪಾಲನೆ ಬಹಳ ಮುಖ್ಯವಾದದ್ದು. ರಾಷ್ಟ್ರೀಯ ಶಿಕ್ಷಣ, ನಾವು ಬರೇ ಕನ್ನಡ ಹೋರಾಟಗಾರ ಅಂತ ವೆಂಕಟರಾಯರನ್ನ ಅಷ್ಟಕ್ಕೆ ಸೀಮಿತಗೊಳಿಸಬಾರದು, ಅಷ್ಟನ್ನೇ ನಾವು ವೆಂಕಟರಾಯರು ಅಂತ ಗುರುತಿಸಬಾರದು. ಅವರು ಬಹಳ ದೊಡ್ಡ ಕಾರ್ಯ ಏನು ಅಂತಂದರೆ ರಾಷ್ಟ್ರೀಯ ಶಿಕ್ಷಣ. ಆ ಕಾಲಕ್ಕೆ ಸ್ವರಾಜ್ಯ ಚಳುವಳಿ, ಹೋಮ್ ರೂಲ್ ಲೀಗ್ ಚಳುವಳಿಯು ಸೇರಿ ಅಸಹಕಾರ ಚಳುವಳಿ, ಕಾಯ್ದೆ ಭಂಗ ಚಳುವಳಿ, ಹೀಗೆ ಅದರಲ್ಲೆಲ್ಲ ಪಾಲ್ಗೊಳ್ತಾರೆ. ಸಾಂಸ್ಕೃತಿಕ ರಾಷ್ಟ್ರೀಯತ್ವಕ್ಕೆ ಹೇಗೆ ಬರ್ತಾರೆ? ವಾಂಗ್ಮಯ, ಕನ್ನಡ ವಾಂಗ್ಮಯ ಹೇಗೆ, ಹಿಂದಿದ್ದನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ, ಮುಂದೆ ನಾವು ಕಟ್ಟೋದು ಹೇಗೆ, ಇಂದು ಅದು ನಿಂತು ಅದನ್ನು ಬಳಸೋದು ಹೇಗೆ, ಅವರು ಒಂದು ಮತ್ತು ಇಂಗ್ಲೀಷ್ನಲ್ಲೂ ಬಹುಮಟ್ಟಿಗೆ ಇಟಿಮಾಲಜಿ ಅಂತ ಒಂದಿರುತ್ತೆ. ಇಟಿಮಾಲಜಿ ಅಂದರೆ ನಿಷ್ಪತ್ತಿ ಶಾಸ್ತ್ರ, ನಿರುಕ್ತ. ಕನ್ನಡದಲ್ಲಿ ಆ ಬಗೆಯ ಕೆಲಸ ಆಗಲಿಲ್ಲ, ಬಹಳ ಕಡಿಮೆ, ಆದರೆ ಅದು ಯಾವುದೋ ಒಂದು ಮುಖದಲ್ಲಿ ಆಗಿದೆ. ಅವರು ಮಾಡಿ ತೋರಿಸ್ತಾರೆ, ಆ ಕಾಲಕ್ಕೆ ಅದು ಮುಂದುವರೆದೇ ಇಲ್ಲ. ಒಂದು ಆಗು ಅದನ್ನು ವಿವರಿಸೋಕ್ಕೆ ಸಮಯ ಇಲ್ಲ, ಇಲ್ಲಾದರೆ ಅದನ್ನು ಆ ಭಾಗ ಓದಿ ಹೇಳ್ತಾ ಇದ್ದೆ. ಒಂದು ಎರಡು ಪೇಜಷ್ಟು ವಿವರವಾಗಿ ಬರೀತಾರೆ. ಒಂದು ಈಗ ಅಡು, ಅಡುಗೆ, ಆಡು, ಎಷ್ಟೊಂದು ರೂಪಗಳನ್ನು ಹೇಳ್ತಾ ಆ ಮೂಲ ಧಾತುವನ್ನಿಟ್ಟುಕೊಂಡು ಪದಗಳು ಹೇಗೆ ಬೆಳೀತಾ ಹೋಗುತ್ತೆ, ಪದ ಸಂಪತ್ತಿ, ಅದನ್ನು ವಾಕ್ಯದಲ್ಲಿ ನಾವು ನಿರ್ಮಾಣ ಮಾಡೋದು ಹೇಗೆ, ವಾಕ್ಯದಲ್ಲಿ ಬಳಸೋದು ಹೇಗೆ, ಆ ಬಗೆಯ ಚಿಂತನೆ ಆಗಬೇಕು ಅಂತ ಒಂದು ಕಡೆ ಬರೀತಾರೆ. ಅದು ಇನ್ನೂ ಪೂರ್ಣವಾಗಿ ಆಗಲಿಲ್ಲ. ಅದು ಹೀಗೆ ಅವರು ಸಾಂಸ್ಕೃತಿಕ ಇದರಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾರೆ. ವಾಂಗ್ಮಯ, ಅದೇ ವಾಂಗ್ಮಯ, ಇತಿಹಾಸ, ಅವರು ಹಂಪಿ ಬಗ್ಗೆ ಎಷ್ಟೊಂದು ಕೆಲಸ ಮಾಡ್ತಾರೆ, ಆ ವಿವರಗಳು ಮುಂದೆ ಬರುತ್ತೆ. ಇದಕ್ಕೆ ಅನೇಕ ಮಾದರಿಗಳನ್ನು ಇಟ್ಕೊಳ್ತಾರೆ ಅವರು. ಅವ್ರ ಮೇಲೆ ವಿಶೇಷವಾಗಿ ಪರಿಣಾಮ ಮಾಡಿದ ಮಹಾವಿಭೂತಿಗಳು ಅಂತ ಹೇಳ್ತಾರೆ ಅವರು, ನಾಲ್ಕು ಜನರನ್ನು: ಮಧ್ವಾಚಾರ್ಯ, ವಿದ್ಯಾರಣ್ಯ, ಅರವಿಂದ ಘೋಷ, ತಿಳಕರು. ನಮ್ಮ ಸಾಂಸ್ಕೃತಿಕ ರಾಷ್ಟ್ರೀಯತೆಯನ್ನು ಚಿಂತಿಸಿದವರು ಅದು ನನಗೆ. ಜೊತೆಗೆ ಈ ಜನರ ಹೆಸರು ಓದಿದಾಗಲೇ ನಮಗೆ ಮೂರು ತತ್ವ ಸಿದ್ಧಾಂತಗಳು ಸ್ಪಷ್ಟವಾಗುತ್ತೆ. ಅದು ಭಾರತದ ತತ್ವ, ತ್ರಿಮುಖ ತತ್ವ ಅದು, ಅಥವಾ ತತ್ವ ತ್ರಿಮೂರ್ತಿ ಅದು, ಕರ್ಮ, ಜ್ಞಾನ, ಭಕ್ತಿ. ಅವ್ರು ಹೇಳ್ತಾರೆ ಈ ಮೂರೇ ನನ್ನ, ಈ ಮೂರರ ಮಿಶ್ರಣವೇ ನನ್ನ ಯೋಗ ಅಂತ, ಈ ಮೂರನ್ನು ಸೇರಿಸಿ ಯೋಗ ಅಂತ. ಅದು ಅವ್ರಿಗೆ ತತ್ವಶಾಸ್ತ್ರದ ಹಿನ್ನೆಲೆಯಲ್ಲೇ ಬಂದಿತ್ತು. ಭಗವದ್ಗೀತೆಯನ್ನು ಅಖಂಡವಾಗಿ ಆರಾಧಿಸಿದ್ರು ಅವರು. ಅಲ್ಲಿ ಪ್ರತಿಯೊಂದು ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ, ಯೋಗ ಅಂತಲೇ ಹೆಸರಿಸುತ್ತೆ. ಇವರು ಎಲ್ಲ ಸೇರಿ ಮಿಶ್ರವಾಗಿ ಅದೇ ನನ್ನ ಯೋಗ ಅಂತ ಕರೀತಾರೆ. ಅವರ ಬದುಕಲ್ಲಿ ಉದ್ದಕ್ಕೂ ಅದನ್ನು ನಡೆದು ತೋರಿಸ್ತಾರೆ. ಈ ವಾಂಗ್ಮಯದ ಬಗ್ಗೆ ಚಿಂತನೆ ಮಾಡುವಾಗ ಅವರು ನಿರ್ದಿಷ್ಟವಾಗಿ ಕರ್ನಾಟಕಕ್ಕೆ ಬರ್ತಾರೆ, ಯಾಕಂದರೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ ಅವರು. ಆದರೆ ಅದು ಎಲ್ಲ ಹರಿದು ಹಂಚಿ ಹೋಗಿತ್ತು. ಮಾನಸಿಕವಾಗಿ, ಬೌದ್ಧಿಕವಾಗಿ, ಧಾರ್ಮಿಕವಾಗಿ, ಪ್ರಾದೇಶಿಕವಾಗಿ ಅವರ ಮೊದಲ ಪ್ರಯತ್ನ ಇದ್ದದ್ದು, ಅವ್ರು ಯಾಕೆ ಏಕೀಕರಣದ ಹೋರಾಟಗಾರರಾದರು, ಯಾಕೆ ಅದಕ್ಕೆ ಅವರು ಬೆಂಬಲ ಕೊಟ್ಟು ನಿಂತರು ಅಂದರೆ,
ಪ್ರಾದೇಶಿಕ ಏಕತೆಯನ್ನು ಪಡೆದೆ, ಪ್ರಾದೇಶಿಕ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳದೆ ಮಾನಸಿಕ, ಬೌದ್ಧಿಕ, ಧಾರ್ಮಿಕ, ಆಧ್ಯಾತ್ಮಿಕ, ವೈಜ್ಞಾನಿಕ ಇವುಗಳನ್ನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಒತ್ತು ಕೊಟ್ಟೆ ಅಂತ ಹೇಳ್ತಾರೆ. ಜೊತೆಗೆ ಈ ಎಲ್ಲ ಅಂತರಂಗದ ವಿಕಾಸಕ್ಕೆ ಕನ್ನಡದ ಅಂತರಂಗದ ವಿಕಾಸಕ್ಕೆ ಅವರು ಪ್ರಯತ್ನಿಸ್ತಾರೆ. ಅವರು ಎತ್ತಿದ ಬಹಳ ಮುಖ್ಯವಾದ ಪ್ರಶ್ನೆ ಇವತ್ತಿಗೂ ಎಷ್ಟು ಜೀವಂತವಾಗಿದೆ ಅಂತಂದರೆ, ಗಡಿನಾಡು ಕನ್ನಡ ಇದೆಯಲ್ಲ, ಅದನ್ನು ಯಾರು ಕೇಳಿದ್ದಾರೆ ಅಂತಾರೆ. ಮುಂಬೈ ಕರ್ನಾಟಕದ ಬೆಳಗಾವಿ, ಧಾರವಾಡ, ವಿಜಾಪುರ, ಕಾರವಾರ ಈ ಜಿಲ್ಲೆಗಳಲ್ಲಿ ಕೂಡ ವಿಶೇಷ ಬಳಕೆ ಇರಲಿಲ್ಲ. ಅಂದರೆ ಬಳಕೆ ಅಂದರೆ ಪರಸ್ಪರ. ಇನ್ನು ಬಳ್ಳಾರಿ, ಮಂಗಳೂರು, ಕೊಡಗು, ಮೈಸೂರು, ನಿಜಾಮ್ ಕರ್ನಾಟಕ ಇವುಗಳ ಕಥೆ ಏನು ಹೇಳಬೇಕು? ಪ್ರಾದೇಶಿಕವಾಗಿ ನಾವು ಒಂದಾಗಿದ್ದೇವೆ. ಮೈಸೂರಿನ ರಾಜಕಾರಣವೇ ಬೇರೆ. ಅನೇಕ ಕಹಿ ನೆನಪುಗಳಿದೆ ಆ ಕನ್ನಡದ ಅಂದಿನ ವಿದ್ಯಮಾನಗಳಲ್ಲಿ. ಅದನ್ನು ಅವರು ಬಹಳ ಮೆದುವಾಗಿ ಬರೀತಾರೆ ಇದರೊಳಗೆ. ಅದರಿಂದ ಮೈಸೂರಿನ ರಾಜಕಾರಣವೇ ಬೇರೆ, ಮಿಕ್ಕ ಕರ್ನಾಟಕದ ರಾಜಕಾರಣವೇ ಬೇರೆ. ಏಕೀಕರಣ ಯಾಕಾಗಬೇಕಾಯ್ತು ಹೇಳಿ? ಒಬ್ಬ ವ್ಯಕ್ತಿ, ಧೀಮಂತ ವ್ಯಕ್ತಿಯ ಧೀಮಂತ ಚಿಂತನೆಗಳು, ಆಲೋಚನೆಗಳು, ತೊಳಲಾಟಗಳು ಒಳಗೆ ಬೆಳೆಯದೇ ಇದ್ದರೆ ಹೊರಗೆ ಕ್ರಿಯೆ ಬೆಳೆಯೋದಿಲ್ಲ. ಕೇವಲ ಆದರ್ಶ ಏನಾಗತ್ತೆ ಹೇಳಿ? ತೋರಿಕೆ ಆಗುತ್ತೆ, ಬೂಟಾಟಿಕೆ ಆಗುತ್ತೆ. ಕನ್ನಡ ಹೋರಾಟ ಅನ್ನೋದು ಇವತ್ತು ಹೊಟ್ಟೆ ಪಾಡಾಗ್ಬಿಟ್ಟಿದೆಯಲ್ಲ, ಎಂಥ ದೈನ್ಯ ಸ್ಥಿತಿಗೆ ತಲುಪಿದೀವಿ ನಾವು. ಇದಕ್ಕಾಗಿ ಅವರು ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪಿಸಿದರು, ಅಲ್ಲಿ ಉಪನ್ಯಾಸಗಳನ್ನು ಕೊಟ್ಟರು, ಪಾಠ ಮಾಡಿದರು. ಅದಕ್ಕೆ ಅರ್ಹರಾದ ಅನೇಕ ವಿದ್ವಾಂಸರನ್ನು ಅತ್ಯಂತ ಕಡಿಮೆ ಸಂಬಳದಲ್ಲಿಟ್ಟುಕೊಂಡು ಅವರ ವಿಶ್ವಾಸ ಗೌರವದಿಂದ ಅವರಿಂದ ದುಡಿಸ್ಕೊಂಡ್ರು. ಆ ಉಪನ್ಯಾಸದ ಒಂದು ಸ್ಮೃತಿ ಕೊಡ್ತಾರೆ. ಇತ್ತೀಚೆ ಅವರಿಗೆ ಒಂದಿನ ಬೇಂದ್ರೆಯವರು ಸಿಗ್ತಾರೆ. ಬೇಂದ್ರೆಯವರು ಸಿಕ್ಕಾಗ ಆಲೂರನ್ನು ಅವರು ಹೇಗೆ ನೆನಪಿಸ್ಕೋತಾರೆ ಬೇಂದ್ರೆಯವರು ಅಂದರೆ, ನಾನು ರಾಷ್ಟ್ರೀಯ ಶಾಲೆಯಲ್ಲಿ ನೀವು ಭಾಷಣ ಮಾಡಿದ್ದನ್ನು ನನ್ನ ನೆನಪಿನಲ್ಲಿದೆ, ನೀವು ಇಂಥಿಂಥ ವಿಷಯನೆಲ್ಲ ಹೇಳಿದ್ರಿ ಅಂತ. ಇವರು ಹೇಳ್ತಾರೆ ಆಲೂರು, ಆಗ ತೀರ ಚಿಕ್ಕ ಬಾಲಕನಾಗಿದ್ದ ಬೇಂದ್ರೆ ದತ್ತು ನಾನು ಮಾಡಿದ ಭಾಷಣದ ನೆನಪನ್ನು ರಾಷ್ಟ್ರೀಯ ಶಾಲೆಯಲ್ಲಿ ಕೊಟ್ಟಿದ್ದರು ಅಂತ ಆಗಿದೆ ನೋಡಿ. ಆಮೇಲೆ ಅವರ ವೈಯಕ್ತಿಕ ಬದುಕೇನು, ವಕೀಲರಾಗಿದ್ದರು, ಚೆನ್ನಾಗಿ ಸಂಪಾದನೆ ಮಾಡಿದೆ ಅಂತ ಹೇಳಿದ್ರು. ಅವರು ಹೇಳ್ತಾರೆ ಚೆನ್ನಾಗಿ ಸಂಪಾದನೆ ಮಾಡಿದೆ, 8 ವರ್ಷ ಮಾಡಿದ್ರು ಅವರು. ಅದರ ಮಧ್ಯೆ ಬಿಟ್ಟು ಮತ್ತೆ ಸೇರಿ ಎಲ್ಲ ಸೇರಿ ಚೆನ್ನಾಗಿ ಆದಾಯ ಆಯಿತು ನನಗೆ ಅಂತ ಹೇಳ್ತಾರೆ. ಆದರೆ ಅವ್ರ ಬರವಣಿಗೆಯೊಳಗೆ ಒಂದು ಗುಪ್ತವಾಹಿನಿಯಾಗಿ ಏನು ಕಾಣಿಸುತ್ತೆ ಅಂದರೆ, ಅವರು ಗಳಿಸಿದ್ದಕ್ಕಿಂತ ಕೊಟ್ಟಿದ್ದೆ ಹೆಚ್ಚು. ಅವರೇ ಒಂದು ಕಡೆ ಹೇಳ್ತಾರೆ, ಬೇರೆಯವರಿಂದ ಕಾಸು ತಗೊಂಡು ಬಂಡವಾಳ ಸಂಗ್ರಹಿಸಿ ಇಂಥ ಚಳುವಳಿಗಳನ್ನು ಕಟ್ಟಬಾರ್ದು. ಅವರು ಮಾಡಿದ್ದಾರೆ ಸಂಗ್ರಹಿಸಿ, ಆದರೆ ಸಾರ್ಥಕವಾಗಿ ಮಾಡ್ತಾರೆ. ಅದಕ್ಕಿಂತ ಹೆಚ್ಚು ತಾನೇ ತನ್ನ ಸಂಪಾದನೆಯಿಂದಲೇ ನಡೆಸ್ತಾರೆ. ಇಂಥ ಅನೇಕ ಸಂಗತಿಗಳು ಈ ಅವರ ನನ್ನ ಜೀವನ ಸ್ಮೃತಿಗಳು ಪುಸ್ತಕದಲ್ಲಿ ಮಡುಗಟ್ಟಿದೆ. ಅದು ದಾಖಲಾಗಿದೆ. ಅದು ಈ ವಕೀಲಿ ಬಿಟ್ಟಾಗ ಅವ್ರ ತಂದೆಯವರು ಒಂದು ಮಾತನ್ನು ಹೇಳ್ತಾರೆ, ಮನೆಯ ವಾತಾವರಣ, ಹಿರಿಯರ ಮಾರ್ಗದರ್ಶನ ಎಷ್ಟು ಅಗತ್ಯ ಅಂತ ಅವರೊಂದು ಮಾತು ಹೇಳ್ತಾರೆ. ಅಪ್ಪ, ನನ್ನ ಆಸ್ತಿ ಇದೆ ಅಂತ ನೆಚ್ಚಿಕೊಂಡು ನಿನ್ನ ಈ ಹೋರಾಟ ಕೆಲಸಗಳು ಬೇರೆ ಇದೆ, ನೆಚ್ಚಿಕೊಂಡು ನೀನು ಮುಂದುವರಿಯೋ ಹಾಗಿಲ್ಲ, ನಿನ್ನ ಸಂಪಾದನೆಯನ್ನು ನೀನೇ ತೊರೆಯೋ ಹಾಗಿಲ್ಲ, ನಿನ್ನ ಸಂಪಾದನೆ ಇದ್ದರೆ ಮಾತ್ರ ನಿನ್ನ ಬದುಕು, ನನ್ನ ಸಂಪತ್ತನ್ನು ನೀನು ಮೆಚ್ಚಿಕೋಬೇಡ. ನನಗೆ ಭಾಸನ ಒಂದು ಚಿತ್ರ ನೆನಪಾಗ್ಬಿಡ್ತಾಗ ಅವನೇನು ಹೇಳ್ತಾನಂದರೆ, ಪಾಂಚರಾತ್ರ ನಾಟಕದಲ್ಲಿ ಒಂದು ಕಡೆ ಹೇಳ್ತಾನೆ, ಕ್ಷತ್ರಿಯರು ಮಕ್ಕಳಿಗೆ ಬಾಣವನ್ನು ಮಾತ್ರ ಕೊಡಬೇಕು ಅಂತ ದ್ರೋಣಾಚಾರ್ಯ ಬಾಯಲ್ಲಿ ಹೇಳಿಸ್ತಾನ ಭಾಸ. ಎಂಥ ಚಿತ್ರ ಆಗುತ್ತಾ ಇದು? ಕ್ಷತ್ರಿಯರು ಮಾತ್ರ ಅಲ್ಲರಿ, ಪ್ರತಿಯೊಬ್ಬನೂ ತನ್ನ ಮಕ್ಕಳಿಗೆ ಕೊಡಬೇಕಾದದ್ದು ಒಂದು ಬಾಣವನ್ನು. ಯಾವ ಬಾಣ ಅದು? ಕ್ಷತ್ರಿಯರಿಗೆ ಬಾಣದಿಂದ ಬಹಳ ಪ್ರಯೋಜನ ಆಗಿದೆ, ನಮಗೆ ಏನು ಪ್ರಯೋಜನ ಇಲ್ಲ. ಯಾವ ಬಾಣ ಕೊಡಬೇಕು ನಮ್ಮ ಮಕ್ಕಳಿಗೆ? ನಮ್ಮ ಕನಸನ್ನು, ಅವರ ಬದುಕಿನ ಗುರಿಯನ್ನು ತಟ್ಟಬಲ್ಲ, ಭೇದಿಸಬಲ್ಲ ಬಾಣವನ್ನು ಕೊಡಬೇಕು. ದುಡ್ಡಲ್ಲ ಕೊಡೋದು,
ದುಡ್ಡು ಗಳಿಸಿ ಸಂಪತ್ತು ಗಳಿಸಿ ಮಕ್ಕಳ ಮುಂದಿಟ್ಟು ಇದನ್ನು ಸುಖವಾಗಿ ತಿಂದುಂಡು ಬದುಕಿ ಅಂತ ಹೇಳೋದು ಬಹಳ ಜಘನ್ಯವಾದ ಹೀನವಾದ ಬದುಕದು. ಆದರೆ ಅಂಥ ಬದುಕಿಗೆ ತನಗೂ ತನ್ನ ನಾಡಿಗೂ ತನ್ನ ಸಮಾಜಕ್ಕೂ ತನ್ನ ರಾಷ್ಟ್ರಕ್ಕೂ ಹಿತವಾಗಿ ಉಪಕಾರವಾಗಬಲ್ಲಂಥ ಒಂದು ವ್ಯಕ್ತಿತ್ವದಿಂದ ನಮ್ಮ ಮಕ್ಕಳು ಬೆಳೀಬೇಕು. ಅದನ್ನು ಕೊಟ್ಟೆಯೋ ಮುಗೀತು. ಅವ್ರ ತಂದೆ ಎಷ್ಟು ನಿರ್ದಯವಾಗಿ ಹೇಳ್ತಾರಂದರೆ ನನ್ನ ಅವ್ರಿಗೆ ಸಂಪತ್ತಿತ್ತು ಅವ್ರ ತಂದೆಯವ್ರಿಗೆ, ನಾನು ಸಂಪತ್ತನ್ನು ನೆಚ್ಕೋಬೇಡ ನೀನು. ಇದೇ ಕಾರಣಕ್ಕಾಗಿ ಅವರು ಕಟುವಾಗಿ ಮಾತಾಡಿ ಹೋಗ್ತಾರೆ ಆಲೂರು ಯುವರ ಯುವಕರ ರಕ್ತ ಕುದಿಯೋ ರಕ್ತ. ಆ ಮಾತಿನ ಹಿನ್ನೆಲೆಯನ್ನು ಪೂರ್ಣ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಈ ಕೃತಿಯಲ್ಲಿ ಪರ್ಯಾಯವಾಗಿ ತಂದೆಯವರ ಕ್ಷಮೆ ಕೇಳ್ತಾರೆ ಅವರು. ನಾನು ಬಹಳ ಕೆಟ್ಟದಾಗಿ ನಡ್ಕೊಂಡೆ, ತಂದೆಯವರ ಜೊತೆಗೆ ಮಾಡಿದ ಅಪರಾಧ ಅಂತಲೇ ಒಂದು ಒಂದು ಭಾಗ ಬರೀತಾರೆ. ಅದು ಅವ್ರಿಗೆ ಕೊನೆಗೆ ಅವರ ಅನುಭವದಲ್ಲಿ ಅವರಿಗೆ ಮನವರಿಕೆ ಆಗುತ್ತೆ. ಹೌದಲ್ಲ, ತಮ್ಮ ತಂದೆ ಹೇಳಿದ ಮಾತು ಎಷ್ಟು ಪ್ರಯೋಜನಕಾರಿ ಆದದ್ದು ಅಂತ. ಮುಂದೆ ತಮ್ಮದೇ ಆದ ವ್ಯಕ್ತಿತ್ವವನ್ನು ಆಲೂರು ಹೇಗೆ ಕಟ್ಟಿಕೊಂಡ್ರು, ಹೇಗೆ ಬಳದ್ರು, ತನ್ನದೇ ಸಂಪಾದನೆಯನ್ನು ನಾಡಿನ ಹೋರಾಟಕ್ಕೆ, ನಾಡು ಕಟ್ಟೋದಕ್ಕೆ, ನಾಡಿಯ ಸಾಂಸ್ಕೃತಿಕ ಜಾಗೃತಿಗೆ ಹೇಗೆ ಬಳಸಿದ್ರು ಅವರು ಅನ್ನೋ ವಿವರಗಳೆಲ್ಲ ನನ್ನ ಜೀವನ ಸ್ಮೃತಿಗಳಲ್ಲಿ ಢಾಳಾಗಿ ಎದ್ದು ಕಾಣ್ತಾ ಇರುತ್ತೆ. ಕರ್ಮವೀರ ಪತ್ರಿಕೆ ಸಂಪಾದಕರಾದರು, ಯಾಕಂದರೆ ದಿವಾಕರ್ ರಂಗರಾಯರು ಅವರನ್ನು ಅಲ್ಲಿ ತೊಡಗಿಸಿದ್ರು. ಅವರೇನೋ ಒಂದು ಭೂರಕ್ಕಸಾಯ ಸ್ವಾಹ ಅಂತ ಒಂದು ಲೇಖನ ಬರೆದ್ರು ಇವರು. ಅದರ ಮರ್ಮ ಏನು ಅಂತ ರಂಗರಾಯರು ಆಮೇಲೆ ವಿವರಿಸ್ತಾರೆ ಅದನ್ನು. ಆದರೆ ಅವರು ಸೆರೆ ಆಗಿಬಿಟ್ರು. ಆವಾಗ ಕರ್ಮವೀರಕ್ಕೆ ಆಲೂರರೇ ಮುದ್ರಕ ಸಂಪಾದಕ ಎಲ್ಲವೂ ಕೂಡ. ಬಹಳ ಮುಖ್ಯವಾದ್ದು ಆಲೂರರ ಏಕೀಕರಣ ಹೋರಾಟ ಅಂತ ನಾವೇನು ಹೇಳ್ತೇವೆ ಅದರ ಬಗ್ಗೆ ನಾನೇನು ಹೆಚ್ಚು ಪ್ರಸ್ತಾಪ ಹೋಗೋದಿಲ್ಲ. ಆದರೆ ಇದು ಒಂಥರ ಯೋಗ ಯೋಗ ಅಂತ, ಒಂದಕ್ಕೊಂದು ಹ್ಯಾಕ್ ಕೂಡಿಕೊಳ್ಳುತ್ತೆ ಅಂತ. ಆಲೂರರ ಹೆಸರಿನಲ್ಲೇ ಒಂದು ಏಕೀಕರಣ ನಡೀತು ಅಂತ ಹೇಳ್ತಾರೆ ಅವರು. ಅದು ಯಾವ ಸಂದರ್ಭದಲ್ಲಿ ಅಂದರೆ ಇವರಿಗೊಂದು ಸನ್ಮಾನ ಪತ್ರ ಕೊಡಬೇಕು ಅಂಥೇಳಿ ಇವರನ್ನು ಬೆಂಗಳೂರಿಗೆ ಆಹ್ವಾನಿಸ್ತಾರೆ. ರಾಮೋತ್ಸವದವರು ಅವರಿಗೊಂದು ಮಾನಪತ್ರ ಸನ್ಮಾನ ಪತ್ರ ಕೊಡಬೇಕಂತ. ಅದನ್ನು ಸಂಸ್ಕೃತದಲ್ಲಿ ಶ್ಲೋಕ ರೂಪದಲ್ಲಿ ಒಂದು ದೊಡ್ಡ ಮಾನಪತ್ರ ಬರೆದು ಇವರಿಗೆ ಅರ್ಪಿಸಿದ್ರಂತೆ. ಆದರೆ ಅದರಲ್ಲಿ ಒಂದು ಎಡವಟ್ಟು ಏನಾಗಿತ್ತು ಅಂತಂದರೆ ಇವರ ಹೆಸರು ವೆಂಕಟೇಶ ಭೀಮರಾವ್ ಆಲೂರ್. ವೆಂಕಟೇಶ ವೆಂಕಟರಾಯರು ಆದರು ಮುಂದೆ ಅವರು. ಈ ವೆಂಕಟೇಶ ಅನ್ನೋದು ಅವರ ಹೆಸರು, ಇದು ಅವರ ಕಾನೂನು ಬದ್ಧವಾದ ಹೆಸರಿದು. ಭೀಮರಾವ್ ಅನ್ನೋರು ಅವರ ತಂದೆ. ಆದರೆ ಈ ಹಳೆ ಮೈಸೂರಲ್ಲಿ ಆ ಪದ್ಧತಿ ಬೇರೆ ಥರ ಇದೆ. ಇಲ್ಲಿ ವೆಂಕಟೇಶ ಅಂದರೆ ಮಗ, ಭೀಮರಾವ್ ಅಂದರೆ ತಂದೆ, ಆಲೂರು ಸರ್ನೇಮ್ ಅಡ್ಡ ಹೆಸರು. ಆದರೆ ಅಲ್ಲಿ ಹಾಗಿಲ್ಲ, ಅಲ್ಲಿ ತಂದೆ ಹೆಸರು ಮೊದಲು, ಆಮೇಲೆ ಮಗನ ಹೆಸರು, ಆಮೇಲೆ ಅಡ್ಡ ಹೆಸರು ಇದ್ದರೆ, ಸಾಮಾನ್ಯವಾಗಿ ಇರೋದಿಲ್ಲ, ಭಾಳ ಕಡಿಮೆ. ಇದು ಹೇಗಾಗುತ್ತೆ ಅಂದರೆ ವಿ ಬಿ ಆಲೂರ್ ಅನ್ನಬೇಕು. ಅವರೇನು ಮಾಡಿದರು, ಬಿ ವಿ ಆಲೂರ್ ಮಾಡಿದರು. ಆಯ್ತದು, ಯಾಕೆಂದರೆ ಅಲ್ಲಿ ಪದ್ಧತಿ ಹಾಗೆ, ತಂದೆ ಹೆಸರು ಮೊದಲು ಬರುತ್ತೆ, ಊರ ಹೆಸರು ಮೊದಲು ಬರುತ್ತೆ, ಹೀಗೆಲ್ಲ ಇರುತ್ತೆ ಅಲ್ಲಿ. ಈ ಇನ್ಷಿಯಲ್ ಸಿಸ್ಟಮ್ ಅದು. ಹಾಗಾಗಿ ಇದು ಅವರು ಗಮನಕ್ಕೆ ತಂದರು, ನನ್ನ ಹೆಸರು ವೆಂಕಟೇಶ. ಅವರು ಅಯ್ಯೋ ಅಂಥೇಳಿ ಮತ್ತೆ ಅದನ್ನು ಹರಿದು ಹಾಕಿ ಬೇರೆ ಮುದ್ರಿಸಿ ಅದನ್ನು ಸರಿ ಮಾಡಿ ಕೊಟ್ಟರು. ಆಮೇಲೆ ಇನ್ಯಾರೋ ಒಬ್ಬರು ವೆಂಕಟೇಶ ರಾವ್ ಅಂತ ಬರೆದು ಹೀಗೆ ಇನ್ನೊಂದು ಸಂದರ್ಭದಲ್ಲಿ ಓದಿದರು. ಆಗ ಹೇಳ್ತಾರೆ, ಇದು ಯಾಕೋ ಸರಿ ಇಲ್ಲ, ಒಂದೊಂದು ಕಡೆ ಒಂದೊಂದು ಕ್ರಮ ಇದೆ. ಅಪ್ಪ ನಮ್ಮ ಹೆಸರು ಕೊಟ್ಟರೆ ನಮ್ಮ ಅಪ್ಪ ಮಗ ಆಗಿಬಿಡ್ತಾನೆ, ಮಗ ಅಪ್ಪ ಆಗಿಬಿಡ್ತಾನೆ. ಆದ್ದರಿಂದ ನನ್ನ ಹೆಸರಲ್ಲಿ ಒಂದು ಏಕೀಕರಣ ಮಾಡಿಕೊಂಡೆ, ಅದು ಏನಂದರೆ ಆಲೂರ ವೆಂಕಟರಾಯ. ಅವರು ನಡೆಸಿದ ಏಕೀಕರಣದ ಹೋರಾಟಕ್ಕೂ, ಅದರ ಹಿಂದಿರುವ ಪ್ರಜ್ಞೆಗೂ, ಅದರ ಹಿಂದಿರುವ ಭಾವ ಜಗತ್ತಿಗೂ, ಅವರ ಹೆಸರಲ್ಲೇ ಅದು ಸಂಭವಿಸಿದ್ದಕ್ಕೂ, ಇದನ್ನು ಬಹಳ ರಂಜಕವಾಗಿ ಹೇಳೋದಿಲ್ಲ ಅವರು. ಅವರು ಬಹಳ ಗಂಭೀರವಾಗಿ ಹೇಳ್ತಿರ್ತಾರೆ. ಅವರ ಇಡೀ ಜೀವನ ಸ್ಮೃತಿಗಳ ಬರವಣಿಗೆ ಎಲ್ಲೂ ಇಂಥ ಅನೇಕ ತಮಾಷೆಯ ಪ್ರಸಂಗಗಳು, ವಿನೋದದ ಪ್ರಸಂಗಗಳು ಇವೆ. ಆದರೆ ಅದನ್ನೂ ಕೂಡ ಬಹಳ ಗಂಭೀರವಾಗಿ ಹೇಳ್ತಾರೆ. ಅವರ ವ್ಯಕ್ತಿತ್ವ ನೋಡೋದಕ್ಕೆ ಎಷ್ಟು ಗಂಭೀರವೋ, ಅವರ ಅಭಿವ್ಯಕ್ತಿಯೂ ಕೂಡ, ವ್ಯಕ್ತಿ ಗಂಭೀರ ಮಾತ್ರ ಅಲ್ಲ, ಅವರ ಅಭಿವ್ಯಕ್ತಿ ಕೂಡ ಅಷ್ಟೇ ಗಂಭೀರವಾದದ್ದು. ಹೀಗಾಗಿ ಅವರು ಆಲೂರು ವೆಂಕಟರಾಯರಾದರು, ಏಕೀಕರಣದಲ್ಲಿ ಧುಮುಕಿದರು. ಆಮೇಲೆ ಜೊತೆಗೆ ವಾಂಗ್ಮಯ ಅದು ದಾಖಲಾಗಬೇಕು, ಜನಕ್ಕೆ ತಲುಪಬೇಕು,
ಅದಕ್ಕಾಗಿ ಅವರೇ ಸ್ವಯಂ ಪುಸ್ತಕಗಳನ್ನು ಬರೆದರು. ಶಿಕ್ಷಣ ಮೀಮಾಂಸೆ, ರಾಷ್ಟ್ರೀಯತ್ವದ ಮೀಮಾಂಸೆ, ಕರ್ನಾಟಕ ಗತವೈಭವ ಅಂತೂ ಬಹಳ ಪ್ರಸಿದ್ಧವಾದ ಕೃತಿ. ಕರ್ನಾಟಕದ ವೀರರತ್ನಗಳು, ಗೀತೆ ಮೇಲೆ 6 ಪುಸ್ತಕ, ಗೀತಾ ಪ್ರಕಾಶ, ಗೀತಾ ಸಂದೇಶ, ಗೀತಾ ಪ್ರದೀಪ, ಗೀತಾ ಪರಿಮಳ, ಗೀತಾ ರಹಸ್ಯ, ತಿಳುಕರದ್ದು, ತಿಳುಕರೊಂದಿಗೆ ಬಹಳ ಸಂಪರ್ಕ, ತಿಳುಕರಿಗೆ ಇವ್ರ ಮೇಲೆ ಅಭಿಮಾನ. ಆ ಗೀತಾ ರಹಸ್ಯವನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕಾದವರು ಆಲೂರ್ರೆ ಅಂಥೇಳಿ ಅದನ್ನು ಬೇರೆಯವ್ರ ಮೂಲಕ ಹೇಳಿ ಮಾಡಿಸ್ತಾರೆ ತಿಳುಕರು. ಇನ್ನು ಅಮುದ್ರಿತ ಪುಸ್ತಕಗಳು ಇವೆ, ಅದು ಈಗ ಪ್ರಶ್ನವರೇನಾದ್ರು ಪ್ರಕಟಿಸಿದಾರು ಗೊತ್ತಿಲ್ಲ. ಅಮುದ್ರಿತ ಅಂತ ಅಲ್ಲಿ ದಾಖಲಾಗುತ್ತೆ. ಕೆಲವು ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಬರೀತಾರೆ. ಅವುಗಳಲ್ಲಿ ಬಹಳ ಮುಖ್ಯವಾದ ಎರಡು, ಒಬ್ಬ ವಿದ್ಯಾರಣ್ಯ, ಇನ್ನೊಬ್ಬ ಅರವಿಂದ. ಚಿಕ್ಕ ಪುಸ್ತಕಗಳ ಮೂಲಕ ನಮ್ಮ ನಾಡಿನ ವಿಭೂತಿಗಳನ್ನು ಮಕ್ಕಳಿಗೆ ಪರಿಚಯಿಸಿಕೊಡ್ತಾರೆ. 12 ಪುಸ್ತಕಗಳನ್ನು ಪ್ರಕಾಶನ ಮಾಡ್ತಾರೆ, ಅದಕ್ಕೆ ಬೇಕಾದ ಪ್ರಕಾಶನ ಸಂಸ್ಥೆಗಳನ್ನು ಸ್ಥಾಪಿಸ್ತಾರೆ. ಅದರಲ್ಲಿ ಬಹಳ ಕುತೂಹಲ ಅಂತಂದರೆ ಆ 12 ಇದರಲ್ಲಿ ಶಾಂತ ಕವಿಯವರದ್ದು. ಅವರು ಈ ಕರ್ನಾಟಕ ಕಥವೈಭವದಿಂದ ಬಹಳ ನೋಡಿ ಬಹಳ ಆಕರ್ಷಿತರಾಗಿ ಆಲೂರ ಜೊತೆ ಕೂತ್ಕೊಂಡು ಮಾತಾಡಿ ಎಲ್ಲ ಮಾಡಿ ಅವರು ಅನೇಕ ಎರಡು ಬುಕ್ ಪುಸ್ತಕಗಳನ್ನು ಬರೀತಾರೆ. ಮತ್ತು ಈ ಹೋರಾಟಕ್ಕೆ ತನ್ನ ಪೂರ್ಣ ಬೆಂಬಲವನ್ನು ಕೊಡ್ತಾರೆ. ಕನ್ನಡದ ಉನ್ನತೀಕರಣದ ಬಗ್ಗೆ ಚಿಂತನೆ ನಡೆಸ್ತಾರೆ. ಇನ್ನೊಂದು ಬೇಂದ್ರೆಯವರ ಕೃಷ್ಣಕುಮಾರಿ, ಬಹಳ ಆಶ್ಚರ್ಯ. ಬೇಂದ್ರೆಯವರಿಗೆ ಮೊಟ್ಟ ಮೊದಲಲ್ಲಿ ಅವರ ಪುಸ್ತಕಗಳನ್ನು ಪ್ರಕಟ ಮಾಡೋಕ್ಕೆ ತುಂಬ ಸಹಾಯ ಮಾಡಿದವರು ಮಾಸ್ತಿಯವರು. ಅವ್ರನ್ನ ಅಣ್ಣ ಅಂತ ಕರೀತಾರೆ ಬೇಂದ್ರೆ ಅವರು. ಆದರೆ ಆಲೂರು ಅವರ ಭಾಳ ಪ್ರಮುಖ ಕೃತಿಗಳಲ್ಲಿ ಕೃಷ್ಣಕುಮಾರಿಯನ್ನು ಅದನ್ನು ಮಾಡ್ತಾರೆ. ಇನ್ನೊಂದು, ಇನ್ನು ಅನೇಕ ಇದರಲ್ಲಿ ಭಾಳ ಮುಖ್ಯವಾದ ನನ್ನ ಗಮನ ಸೆಳೆದಿದ್ದು ಇನ್ನೊಂದು ಶೀರ್ಷಿಕೆ ಎಷ್ಟು ಹೇಗಿದೆ ನೋಡಿ, ಶಾರದೆಯ ಸಂಸಾರ ಅಥವಾ ಭಾಷಾಶಾಸ್ತ್ರ. ಭಾಷಾಶಾಸ್ತ್ರಕ್ಕೂ ಶಾರದೆಯ ಸಂಸಾರಕ್ಕೂ ಸಂಬಂಧ ಇದೆಯಾ? ಶಾರದೆಯ ಸಂಸಾರ ನಮ್ಮ ನೋಡಿ, ಸಂಸ್ಕೃತದಲ್ಲಿ ಕೆಲವರು ಹೇಳ್ತಾರೆ ಫೊನೆಟಿಕ್ಸ್ ಇಲ್ಲ, ಧ್ವನಿಮಾ ಶಾಸ್ತ್ರ ಇಲ್ಲ, ಲಿಂಗ್ವಿಸ್ಟಿಕ್ಸ್ ಇಲ್ಲ, ಅಲ್ಲಿರೋದು ಬರೇ ವ್ಯಾಕರಣ ಅಂತ ಯಾರೋ ಒಬ್ಬರು ಹೀಗೆ ಸ್ವಲ್ಪ ವ್ಯಂಗ್ಯವಾಗಿ ಟೀಕೆ ಮಾಡಿದ್ರು. ನಾನು ಓದ್ತಾ ಇದ್ದಾಗಲೇ ಅದು, ಆದರೆ ನನಗೆ ಮುಂದೆ ಓದ್ತಾ ಓದ್ತಾ ಸಂಸ್ಕೃತನ ಓದ್ತಾ ಏನು ಅನುಭವಕ್ಕೆ ಬಂತು ಅಂತಂದರೆ, ಈ ವ್ಯಾಕರಣದೊಳಗೆ ಎಲ್ಲವೂ ಇದೆ. ಅಕುಹ ವಿಸರ್ಜನೀಯ ನಾಮ ಕಂಠ, ಯಾವ್ಯಾವ ವರ್ಣ ಎಲ್ಲೆಲ್ಲಿ, ಯಾವ ನಮ್ಮ ಹಾಸ್ಯ ಪ್ರಯತ್ನ ಬಾಯಿಯೊಳಗಿನ ಯಾವ ಭಾಗದಲ್ಲಿ ಯಾವ ಸ್ಪರ್ಶದಿಂದ ಹುಟ್ಟುತ್ತೆ, ಅದು ಏನು ಎರಡು ಸೇರಿದಾಗ ಏನು ಬದಲಾವಣೆ ಆಗುತ್ತೆ, ಸಂಧಿ ಪದ ಪದಕ್ಕೆ ಏನು ಸಂಬಂಧ, ವಾಕ್ಯದಲ್ಲಿ ಕ್ರಿಯೆಗೂ ಇತರ ಪದಗಳಿಗಿರುವ ಸಂಬಂಧ ಹೇಗೆ, ಆ ವಾಕ್ಯವನ್ನು ಕಟ್ಟುವ ಬಗೆ ಹೇಗೆ, ಆ ಸಂಬಂಧ ಬದಲಾದರೆ ಅರ್ಥ ಹೇಗೆ ಬದಲಾಗುತ್ತೆ. ಮೀಮಾಂಸಕರು ತುಂಬ ದೊಡ್ಡ ಚಿಂತನೆ ಮಾಡಿದರು. ಪರ್ತೃಹದಿಯ ವಾಕ್ಯಪದಿಯ ಅನ್ನೋ ಗ್ರಂಥವೇ ಇದೆ. ಈ ಮೂರು ಮುಪ್ಪುರಿಗೊಂಡಿರುವಂಥದ್ದು ಶಾರದೆಯ ಸಂಸಾರ ಯಾವುದು ಈಗ ಸ್ಪಷ್ಟವಾಗಿರಬೇಕು. ಅದರಲ್ಲಿ ಕನ್ನಡದಲ್ಲಿ ಭಾಷಾಶಾಸ್ತ್ರ ಬಂದಿರಲಿಲ್ಲ. ನಮ್ಮ ದೇಶದಲ್ಲಿ ಹಾಗೆ ಇಂಗ್ಲೀಷರು ಹಾಗೆಲ್ಲ ಬೇರೆ ಬೇರೆಯಾಗಿ ಅದನ್ನು ಫ್ಯಾಕಲ್ಟಿ ಡಿವಿಷನ್ ಮಾಡ್ತಾ ಇರಲಿಲ್ಲ, ವಿಭಾಗಿಸ್ತಿರಲಿಲ್ಲ. ಆದರೆ ಈಗ ಭಾಗಿಸ್ಬೇಕು, ಆಧುನಿಕಕ್ಕೆ ನಾವು ಸ್ಪಂದಿಸಬೇಕು. ನಾವು ನಮ್ಮದೇ ಸರಿ ಹೀಗೆ ಸರಿ ಅಂತ ಕೂತ್ಕೋಬಾರದು. ಅದರಲ್ಲಿ ಏನು ತಪ್ಪೇನಿಲ್ಲ. ಆಲೂರು ವೆಂಕಟರಾಯರು ಹೀಗೆ ಸ್ಪಂದಿಸಿದರು ಕನ್ನಡವನ್ನು. ಅವರೇ ಹೇಳ್ತಾರೆ ಕನ್ನಡವನ್ನು ಇತರ ಪ್ರಾಂತ ಭಾಷೆಗಳಿಗೆ ಸಮನಾಗಿ ಎತ್ತಿ ನಿಲ್ಲಿಸೋದು ಇದು ಕೂಡ ಬಹಳ ಮುಖ್ಯ ಅಂತ ಹೇಳ್ತಾರೆ. ಒಂದು ಕಡೆ ತುಂಬ ಪರಿಣಾಮಕಾರಿಯಾಗಿ ಹೇಳ್ತಾರೆ. ಹೀಗೆ ಇಂಥ ಅನೇಕ ವಾಂಗ್ಮಯ ಕೆಲಸಗಳನ್ನು ಮಾಡಿದರು. ಇತಿಹಾಸ ಮಂಡಳ ಸ್ಥಾಪಿಸಿದರು, ಕರ್ನಾಟಕದ ಇತಿಹಾಸ ಮಂಡಳ ಅಂತ. ಯಾಕೆ ಸ್ಥಾಪಿಸಿದರು? ಅವರೊಳಗೊಬ್ಬ ಇತಿಹಾಸದ ಸಂಶೋಧಕ ಇದ್ನ ಆಲೂರು ವೆಂಕಟರಾಯರೊಳಗೆ? ಯಾಕಿರಲಿಲ್ಲ, ಯಾಕಿರಲಿಲ್ಲ ನೋಡಿ. ತಿರುಪತಿ ಯಾತ್ರೆಗೆ ಹೋಗ್ತಾರೋ ಒಂದ್ಸಾರಿ, ಯಾತ್ರೆಗೂ ಬೇರೆ ಉದ್ದೇಶ ಇದೆ, ಯಾತ್ರೆಯ ಮೂಲ ಉದ್ದೇಶ ಕನ್ನಡದ ಉದ್ದೇಶವೂ ಇದೆ. ತಾನು ಮಾಡುವ ಪ್ರತಿಯೊಂದು ಕ್ರಿಯೆ, ತಾನು ಮಾಡುವ ಪ್ರತಿಯೊಂದು ಉಸಿರಾಟದ ಒಂದೊಂದು ಬಿಂದುವು ಕೂಡ ಕನ್ನಡಕ್ಕಾಗಿ ತುಡಿಬೇಕದು. ಇದು ಆಲೂರ ವ್ಯಕ್ತಿತ್ವ. ಇದು ಅಲ್ಲಿ ಹೋಗಿ ತಿರುಪತಿಯಲ್ಲಿ ಒಂದು ಕಡೆ ಅವರಿಗೆ ಕೃಷ್ಣದೇವರಾಯನ ಮೂರ್ತಿ ಕಾಣುತ್ತೆ, ಅದರ ಪಕ್ಕದಲ್ಲಿ ಇಬ್ಬರು ರಾಣಿಯರು ಚನ್ನಾಂಬ ತಿರುಮಲಾಂಬ. ಆಗ ಅವರಿಗೆ ಅನಿಸುತ್ತೆ, ಅವು ಹೇಳ್ತಾರೆ ಕೃಷ್ಣದೇವರಾಯ ತುಂಬ ತಲಗಿ ಕೆಲಸ ಮಾಡಿದ ನಿಜ. ಆದ್ದರಿಂದ ಆದರೆ ತಿರುಪತಿ ದೇವಸ್ಥಾನದಲ್ಲಿ ಕೃಷ್ಣದೇವರಾಯ ಬರೇ ತೆಲುಗುನೋನಲ್ವಲ್ಲ,
ಪ್ರಧಾನವಾಗಿ ವಿಜಯನಗರಕ್ಕೆ ಸೇರಿದವನು, ಕನ್ನಡ ನಾಡಿಗೆ ಸೇರಿದವನು, ಅಲ್ಲಿ ಬಹಳ ದೊಡ್ಡ ಪ್ರಖ್ಯಾತ ಹೆಸರನ್ನು ಪಡೆದವನು. ಬೇರೆಯವರು ಹೀಗೆ ಆರಾಧಿಸ್ತಾರೆ, ನಾವು ಆರಾಧಿಸ್ತೀವ, ಮಾದರಿಯಾಗಿಟ್ಟುಕೊಂಡು ನಮ್ಮ ಕನ್ನಡಕ್ಕೆ ನಾವು ಕೆಲಸ ಮಾಡ್ತೀವ ಅನ್ನೋದು ಅವರೊಳಗೆ ತುಡಿಯುತ್ತದೆ. ವಿದ್ಯಾರಣ್ಯರನ್ನು ಹುಡ್ಕೊಂಡು ಹೋಗ್ತಾರೆ, ಹಂಪಿ ಹಂಪಿ ಕಲ್ಲು ಕಲ್ಲುಗಳನ್ನು, ದೇವಾಲಯದ ಮೂಲೆ ಮೂಲೆಗಳನ್ನು, ಆ ಕೆತ್ತನೆಗಳನ್ನೆಲ್ಲ ಹುಡುಕ್ತಾರೆ, ವಿದ್ಯಾರಣ್ಯರೆಲ್ಲರೂ ಸಿಗ್ತಾರಾ ಅಂತ. ಎಂಥ ದುರಂತ ಗೊತ್ತಾ, ವಿದ್ಯಾರಣ್ಯರು ವಿಜಯನಗರ ಸ್ಥಾಪಕರು ಅಲ್ಲ ಅಂತ ಅನ್ನುವ ಸಂಶೋಧನೆ ಕೂಡ ಹೇಳುತ್ತೆ. ನಾನಾ ಅಭಿಪ್ರಾಯಗಳು ಇರಲಿ, ಅದನ್ನು ಅದು ಚರ್ಚೆ ಮಾಡೋಣ, ಅದು ಬೇರೆ. ಆದರೆ ವಿದ್ಯಾರಣ್ಯರು ಅವರು ಮೂಲದಲ್ಲಿ ಮಾಧವಾಮಾತ್ಯರಾಗಿದ್ದರು. ಮಾಧವಾಮಾತ್ಯರ ಹೆಸರು ಶಾಸನಗಳಲ್ಲಿ, ಬಳ್ಳಾರಿ ಜಿಲ್ಲೆ ಶಾಸನಗಳಲ್ಲಿ ಉದ್ದಕ್ಕೂ ಸಿಗುತ್ತೆ. ವಿದ್ಯಾರಣ್ಯನ ಎಲ್ಲಿಂದ ಬಂದ? ವಿದ್ಯಾರಣ್ಯ ಅನ್ನೋನು ಕೊನೆ ಕಾಲಕ್ಕೆ ಇದೇ ಮಾಧವಾಮಾತ್ಯ ಶೃಂಗೇರಿಯಲ್ಲಿ ವಿರಕ್ತನಾಗಿ ಆಶ್ರಮ ಸ್ವೀಕಾರ ಮಾಡಿದರು, ಪೀಠಾಧಿಪತಿಯಾದರು. ಆಗ ಅವರಿಗೆ ಬೇರೆ ಹೆಸರು ಬರುತ್ತಲ್ಲ, ಅದು ವಿದ್ಯಾರಣ್ಯ. ಈ ವಿದ್ಯಾರಣ್ಯರು ಚಿತ್ರ ಒಂದು ಕಡೆ ಸಿಕ್ಕತ್ತೆ ಅವರಿಗೆ, ಅಂದರೆ ಅದು ವಿದ್ಯಾರಣ್ಯರದೇ ಅಂತ ಬರೋದಿಲ್ಲ. ಅವ್ರು ಹೇಳ್ತಾರೆ, ಹಂಪಿ ವಿರೂಪಾಕ್ಷ ದೇವಾಲಯದ ಸಭಾಮಂಟಪದಲ್ಲಿ ಮೇಲ್ಗಡೆ ಭವ್ಯವಾದ ಚಿತ್ರಪಟ, ಪಲ್ಲಕ್ಕಿಯಲ್ಲಿ ಒಬ್ಬ ಸ್ವಾಮಿಗಳು, ಹಿಂದೆ ಅರಸರು, ವಿದ್ಯಾರಣ್ಯರು ಇರಬಹುದಾ ಅಂತ ಎಷ್ಟು ಕುತೂಹಲದಿಂದ ಅವರು ನೋಡ್ತಾರೆ, ಅದನ್ನು ಬರೀತಾರೆ. ಯಾರೋ ಒಬ್ಬರು ಸ್ಮಾರ್ಥ ಪ್ರೊಫೆಸರ್ ಹೇಳ್ತಾರಂತೆ, ಸ್ಮಾರ್ಥ ಪ್ರೊಫೆಸರ್ ಅಂತ, ಇದು ಇದು ವ್ಯಂಗ್ಯ ನೋಡಿ. ಅವ್ರು ಹೇಳ್ತಾರಂತೆ, ಇದು ವ್ಯಾಸರಾಯರಿದ್ದಿರಬೇಕು, ಇರಬಹುದು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇವರ ಮಾತಿಗೆ ಪೋಷಕವಾದ ಒಂದು ಕೆಲಸವನ್ನು MM ಕಲಬುರ್ಗಿಯವರು ಕುಲಪತಿಗಳಾಗಿದ್ದಾಗ ಮಾಡಿದ್ದು ನನಗೆ ನೆನಪಿದೆ. ಅಂದರೆ ಅವರು ಆಲೂರು ಇಟ್ಟುಕೊಂಡು ಮಾಡಿದ್ದಾರೆ ಅಂತಲ್ಲ, ಅವರು ಪ್ರಾಚೀನ ಕೆಲವು ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿಸಿದರು. ಅದರಲ್ಲಿ ತ್ರುಟಿತವಾದ ಒಂದು ಕಡತ, ಒಂದು ಗ್ರಂಥ, ವಿರೂಪಾಕ್ಷ ವಸಂತೋತ್ಸವ ಚಂಪು ಅಂತ. ಆ ವಿರೂಪಾಕ್ಷ ವಸಂತೋತ್ಸವ ಚಂಪುನ ನಮ್ಮ ಮಿತ್ರರೇ ಒಬ್ಬರು ಅನುವಾದ ಮಾಡಿಕೊಟ್ರು ಕನ್ನಡ ವಿಶ್ವವಿದ್ಯಾಲಯಕ್ಕೆ, ಕಲಬುರ್ಗಿಯವರು ಮಾಡಿಸಿದ್ರು ಅದನ್ನ. ಅಲ್ಲಿ ವಿದ್ಯಾರಣ್ಯರು ವಸಂತೋತ್ಸವಕ್ಕೆ, ವಸಂತ ನವರಾತ್ರಿಗೆ ಹಂಪಿಗೆ ಬರ್ತಿದ್ದರು ಶೃಂಗೇರಿ ಸ್ವಾಮಿಗಳಾದ ಮೇಲೂ ಕೂಡ. ಅಲ್ಲಿ ಪಲ್ಲಕ್ಕಿಗಳಲ್ಲಿ ಕೂಡಿಸಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರು. ಈಗ ಆಲೂರು ವೆಂಕಟರಾಯರ ಊಹೆಯನ್ನು ನಾವು ನೆಚ್ಚೋಣವ, ಸ್ಮಾರ್ಥ ಪ್ರೊಫೆಸರೊಬ್ಬರ ಊಹೆಯನ್ನು ನೆಚ್ಚೋಣವ, ಮುಗುಮ್ಮಾಗಿ ಸೂಚಿಸಿ ಬಿಟ್ಟುಬಿಡ್ತಾರೆ ಅವ್ರು, ಚರ್ಚೆ ಮಾಡೋಕ್ಕೆ ಹೋಗಲ್ಲ ಇಲ್ಲಿ. ಯಾಕಂದರೆ ಇಲ್ಲಿ ಅದು ಈ ವಿರೂಪಾಕ್ಷ ವಸಂತೋತ್ಸವ ಚಂಪು ಬೆಳಕಿಗೆ ಬಂದ ಮೇಲೆ ಆಲೂರರ ಮಾತಿಗೆ ಪುಷ್ಟಿ ಸಿಕ್ಕತ್ತೆ. ಅದು ಅವರಿಗೆ ಪ್ರಾಯ ಅವ್ರ ಗಮನಕ್ಕೆ ಬಂದಿಲ್ಲ. ಅದು ನನ್ನ ಜೀವನ ಸ್ಮೃತಿಗಳು ಈ ಕೃತಿಯನ್ನು ಹೀಗೆ ಓದೋದು ಒಂದು ಚೇತೋಹಾರಿಯಾದ ಅನುಭವ. ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಕನ್ನಡ ಚಿಂತನೆಯನ್ನು ಇಂದಿಗೂ ಗಟ್ಟಿಗೊಳಿಸುವಂಥ ಪ್ರಯತ್ನ ಇದು. ಈ ಕೃತಿಯಲ್ಲಿ ಆಲೂರರ ಸಾರ್ವಜನಿಕ, ಐತಿಹಾಸಿಕ, ಧಾರ್ಮಿಕ, ರಾಜಕೀಯ, ಕರ್ನಾಟಕತ್ವ ಮತ್ತು ವಾಂಗ್ಮಯ, ಈ ಆರು ಷಣ್ಮುಖ ವ್ಯಕ್ತಿತ್ವದ ಅನಾವರಣ ಈ ಕೃತಿಯಲ್ಲಿ ತುಂಬ ಗಟ್ಟಿಯಾಗಿ ಮತ್ತು ಅಷ್ಟೇ ಸ್ವಾರಸ್ಯಕರವಾಗಿ ಆಗಿದೆ. ಕನ್ನಡ ರಾಜ್ಯೋತ್ಸವದ ಈ ಮಾಸದಲ್ಲಿ ನಿಜವಾಗಿ ಕನ್ನಡವನ್ನು ಬಯಸುವವರು, ಅದನ್ನು ಅಪೇಕ್ಷೆ ಪಡೋರು, ಇಷ್ಟಪಡೋರು, ಆಪ್ತವಾಗಿಸ್ಕೊಳ್ಳೋಕ್ಕೆ ಬಯಸೋರು ನನ್ನ ಜೀವನ ಸ್ಮೃತಿಗಳು ಎನ್ನುವ ಆಲೂರರ ಬಹುಮುಖ್ಯ ಈ ಕೃತಿಯನ್ನು ಓದಲೇಬೇಕು ಅಂತ ನಾನು ನಿಮ್ಮನ್ನು ಪ್ರಾರ್ಥಿಸಿಕೊಳ್ತೇನೆ. ನಮಸ್ಕಾರ. ಇಲ್ಲಿಯವರೆಗೆ ತಾವು ಶ್ರೀರಾಮ್ ಭಟ್ ಅವರ ಮಾತನಾಡಿದಂಥ ಆಲೂರರ ಮಹತ್ವದ ಕೃತಿಯಾದ ನನ್ನ ಜೀವನ ಸ್ಮೃತಿಗಳ ಕುರಿತು ತಾವು ಅವರ ದೀರ್ಘವಾದ ಉಪನ್ಯಾಸವನ್ನು ಕೇಳಿದಿರಿ. ಅವರು ಪ್ರತಿಯೊಂದು ಶಬ್ದವನ್ನು ಹಿಂಜಿ ಹಿಂಜಿ ಅದರ ಶಬ್ದದ ಅರ್ಥದ ವ್ಯಾಪ್ತಿಯನ್ನು, ಹಿನ್ನೆಲೆಯನ್ನು ಬಹಳ ಅದ್ಭುತವಾಗಿ ಅವರು ಮಾತನಾಡುವುದರ ಮೂಲಕ ನಮಗೆ ಆಲೂರವರು ನನ್ನ ಜೀವನ ಸ್ಮೃತಿಗಳು ಇದು ಒಂದು ಕೇವಲ ಆತ್ಮಚರಿತ್ರೆಯಾಗಿರದೆ ಅವರು ಪ್ರಯೋಗಿಸಿದ ಪ್ರತಿಯೊಂದು ಶಬ್ದ ಕೂಡ ಎಷ್ಟು ಮಹತ್ವದ್ದಾಗಿದೆ ಎಂಬುದರ ಒಂದು ಅರಿವನ್ನು ಮೂಡಿಸಿದ್ದಾರೆ. ಇಂಥ ಉಪನ್ಯಾಸಗಳು ಅತ್ಯಂತ ವಿರಳಾತಿ ವಿರಳ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದರೆ ಡಾಕ್ಟರ್ ಶ್ರೀರಾಮ್ ಭಟ್ರಿಗೆ ಇರುವಂಥ ಒಂದು ಅಸಾಧಾರಣವಾದ ವಿದ್ವತ್ತು ಈ ರೀತಿ ಮಾತನಾಡೋದಕ್ಕೆ ಕಾರಣ ಆಗ್ತದೆ ಅಂತ ನನ್ನ ನಿಶ್ಚಿತವಾದ ಅಭಿಪ್ರಾಯ ಆಗಿದೆ. ಅವರಿಗೆ ಬಹಳ ಮನಃಪೂರ್ವಕವಾಗಿ ಇಂಥ ಒಂದು ವಿದ್ವತ್ಪೂರ್ಣವಾದ ಒಂದು ಭಾಷಣವನ್ನು ಮತ್ತು ಹಿರಿಯರಾದಂಥ ಆಲೂರು ವೆಂಕಟರಾಯರ ಸಲುವಾಗಿ ಇರ್ತಕ್ಕಂಥ ಗೌರವವನ್ನು ತೋರ್ಪಡಿಸಿದ್ದನ್ನು ಕೇಳಿ ನಮಗೆ ಬಹಳ ಸಂತೋಷವಾಗಿದೆ.
ಅವರಿಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಇಂಥ ಭಾಷಣಗಳನ್ನು ಕೇಳುವಂಥ ಅವಕಾಶ ಮೇಲಿಂದ ಮೇಲೆ ಪ್ರಾಪ್ತಿಯಾಗಲಿ ಎಂಬುದೇ ನಮ್ಮ ಉದ್ದೇಶವಾಗಿದೆ. ಇದು ಆಲೂರು ವೆಂಕಟರಾಯರ 3ನೇ ಉಪನ್ಯಾಸವಾಗಿದೆ. ಇನ್ನು ಮುಂದಿನ ವಾರ ನಾವು ಡಾಕ್ಟರ್ ಸಿ ವಿ ವೇಣುಗೋಪಾಲ್ ಅವರು ಆಲೂರು ವೆಂಕಟರಾಯರ ಅತ್ಯಂತ ಮಹತ್ವದ ಕೃತಿಯಾಗಿರುವಂಥ ಕರ್ನಾಟಕ ಗತವೈಭವದ ಬಗ್ಗೆ ಅವರು ಮಾತನಾಡಲಿದ್ದಾರೆ 4ನೇ ಉಪನ್ಯಾಸ. ಎಲ್ಲರಿಗೂ ನಮಸ್ಕಾರ.